ಮಕ್ಕಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇನ್ ಲಾಸ್ಟ್ ಕ್ಲಾಸ್ ವಿ ಡಿಸ್ಕಸ್ಡ್ ಅಬೌಟ್ ಟೂಲ್ಸ್ ಆಫ್ ರಿಕಾಂಬಿನೆಂಟ್ ಡಿಎನ್ಎ ಟೆಕ್ನಾಲಜಿ. ಇನ್ ರಿಕಾಂಬಿನೆಂಟ್ ಡಿಎನ್ಎ ಟೆಕ್ನಾಲಜಿ ವಾಟ್ ಆರ್ ದ ಟೂಲ್ಸ್ ವಿ ಅಪ್ಲೈಡ್? One is restriction enzymes. Second one is ligase enzymes. Third one is polymerase enzymes. And last one is cloning vectors. These are the tools in we can study in recombinant DNA technology. We also studied the restriction enzymes. Restriction enzymes are of two types. One is restriction endonucleases and another one is restriction exonucleases. Restriction enzymes belongs to the group nucleases. The restriction endonucleases that cuts DNA fragments at a specific site. Restriction exonucleases that removes hydrogen bonds in the DNA sequence. Removes hydrogen bonds in the DNA sequence, that is base pairs or nucleotides. By that time, endonuclease cuts the DNA fragments from the DNA sequence. The specific site in DNA sequence, the sequence in especially in the palindromic pattern, that is sequence with the palindromic. What is meant by palindromic DNA sequence? Read the DNA sequence from forward to backward is same. ಈ ಕಡೆಯಿಂದ ನೋಡಿದಾಗಲೂ ಸೇಮ್ ಸೀಕ್ವೆನ್ಸ್ ಇರಬೇಕು, ಈ ಕಡೆಯಿಂದಲೂ ಸೇಮ್ ಸೀಕ್ವೆನ್ಸ್ ಇರಬೇಕು. ದಟ್ ಈಸ್ GAA TTC. 5-3 ಡೈರೆಕ್ಷನ್ ಅಲ್ಲೂ GAA TTC, 3-5 ಡೈರೆಕ್ಷನ್ ಅಲ್ಲೂ ಕೂಡ GAA TTC. ದಟ್ ಸೀಕ್ವೆನ್ಸ್ ಇಸ್ ಕಾಲ್ಡ್ ಆಸ್ ಪಾಲಿಂಡ್ರೋಮಿಕ್ ಸೀಕ್ವೆನ್ಸ್. ದಿ ರೆಸ್ಟ್ರಿಕ್ಷನ್ ಎಂಡೋ ನ್ಯೂಕ್ಲಿಯಸ್ ಸೆಲೆಕ್ಟ್ ದಟ್ ಸೀಕ್ವೆನ್ಸ್ ಇನ್ DNA and cut the specific DNA at a specific site by restriction in the endonuclease. That restriction endonuclease enzyme, also called molecular scissors. Our enzyme name is molecular scissors. Scissors. Because it cuts DNA at specific site. DNA sequence alli specific site, that is recognition site anta helthi navu. Aa recognition site alli en irbekagutade gene. Aa gene enagirbeku, that is resistance towards the antibiotics. Anta gene irthakkanta fragment enide DNA fragment ana piece ana cut maadkobekagide from one organism. Then that aligned DNA fragment or piece of DNA fragment transferred to another organism via vectors or plasmids. Plasmids in this condition act as a vector. ಕೊಂಡೊಯ್ಯುವ ಸಾಧನ. ಯಾಕೆ ಈ ರೀತಿಯಾಗಿ ಕಟ್ ಮಾಡುತ್ತಲ್ಲ ಡಿಎನ್ಎ ಫ್ರಾಗ್ಮೆಂಟ್ ಅಲ್ಲಿ ಸ್ಪೆಸಿಫಿಕ್ ಸೈಟ್ ಅಲ್ಲಿ? ಆ ಸ್ಪೆಸಿಫಿಕ್ ಸೈಟ್ ಏನಾಗಿರ್ತದೆ, ರೆಕಗ್ನಿಷನ್ ಸೀಕ್ವೆನ್ಸ್ ಅಂತ ಕರಿತೇವೆ. ಅಲ್ಲಿ ಕರೆಕ್ಟ್ ಆಗಿ ಏನ್ ಮಾಡುತ್ತೆ, ಈ ಎಂಡೋ ನ್ಯೂಕ್ಲಿಯಸ್ ರೆಸ್ಟ್ರಿಕ್ಷನ್ ಎಂಡೋ ನ್ಯೂಕ್ಲಿಯಸ್ ಶಾರ್ಟ್ಲಿ ಟರ್ಮ್ಡ್ ಆಸ್ REN. ಸೊ ಇದು ಯಾವ ಗ್ರೂಪಿಗೆ ಸೇರಿದೆ, ರೆಸ್ಟ್ರಿಕ್ಷನ್ ನ್ಯೂಕ್ಲಿಯೇಸಸ್ ಅಂತ, ಎಂಡೋ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಅಂತ ಕರಿತೇವೆ. ಈ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಅಲ್ಲ ಎರಡು ರೀತಿ ಇದೆ, ಒಂದು ಎಂಡೋ ನ್ಯೂಕ್ಲಿಯೇಸಸ್, ಇನ್ನೊಂದು ಎಕ್ಸೋ ನ್ಯೂಕ್ಲಿಯೇಸಸ್. ರೆಸ್ಟ್ರಿಕ್ಷನ್ ಎಂಡೋ ನ್ಯೂಕ್ಲಿಯೇಸಸ್ ಏನಿದೆ ಅದರ ಕೆಲಸ ಏನು, ಡಿಎನ್ಎ ಫ್ರಾಗ್ಮೆಂಟ್ ಅಲ್ಲಿ ಡಿಎನ್ಎ ಸೀಕ್ವೆನ್ಸ್ ಅಲ್ಲಿ ಆ ಡಿಎನ್ಎ ನ ಸ್ಪೆಸಿಫಿಕ್ ಸೈಟ್ ಅಲ್ಲಿ ಕಟ್ ಮಾಡುವಂಥದ್ದು.
ಹಾಗಾಗಿ ಅದಕ್ಕೆ ಇನ್ನೊಂದು ಹೆಸರಿಂದ ಕರಿತೇವೆ ನಾವು ದೋಸ್ ರೆಸ್ಟ್ರಿಕ್ಷನ್ ಎಂಡೋ ನ್ಯೂಕ್ಲಿಯಸಸ್ ಆರ್ ಆಲ್ಸೋ ಕಾಲ್ಡ್ ಮಾಲಿಕ್ಯುಲರ್ ಸೀಸರ್ ಬಿಕಾಸ್ ದೇ ಕಟ್ ಡಿಎನ್ಎ ಅಟ್ ಸ್ಪೆಸಿಫಿಕ್ ಸೈಟ್ ಇನ್ ಡಿಎನ್ಎ ಸೊ ಕರೆಕ್ಟ್ ಆಗಿರ್ತಕ್ಕಂಥ ಸೈಟ್ ಅಲ್ಲಿ ಏನ್ ಮಾಡುತ್ತೆ ಕಟ್ ಮಾಡಿ ಕೊಡುತ್ತೆ ಹಾಗಾಗಿ ರೆಸ್ಟ್ರಿಕ್ಷನ್ ಎಂಡೋ ನ್ಯೂಕ್ಲಿಯಸಸ್ ಅನ್ನ ನಾವು ಮಾಲಿಕ್ಯುಲರ್ ಸೀಸರ್ಸ್ ಅಂತ ಕರಿತೇವೆ ಸೀಸರ್ ಕೆಲಸ ಏನು ಕಟ್ ಮಾಡುವಂಥದ್ದು ಹಾಗೆ ಈ ಎನ್ಸೈಮ್ ಕೂಡ ನಾವು ಯಾವ ಆರ್ಗ್ಯಾನಿಸಮ್ ಅಲ್ಲಿ ಅಲೈನ್ ಫ್ರಾಗ್ಮೆಂಟ್ ಅಲೈನ್ ಡಿಎನ್ಎ ತಗೋಬೇಕು ಅಂತ ಇದೀವೋ ಅಥವಾ ಫ್ರಾಗ್ಮೆಂಟ್ ಅನ್ನ ತಗೋಬೇಕು ಅಂತ ಇದೀವೋ ಅದನ್ನ ಟ್ರಾನ್ಸ್ಫರ್ ಮಾಡಲಿಕ್ಕೆ ಈ ರಿಕಾಂಬಿನೆಂಟ್ ಡಿಎನ್ಎ ಟೆಕ್ನಾಲಜಿನಲ್ಲಿ ಆಗ ಆ ಡಿಎನ್ಎ ನಲ್ಲಿ ನಮಗೆ ಆ ಫ್ರಾಗ್ಮೆಂಟ್ ಅಂದ್ರೆ ಡಿಸಾಲ್ಡ್ ಜೀನ್ ಇರ್ತಕ್ಕಂತಹ ಡಿಎನ್ಎ ಫ್ರಾಗ್ಮೆಂಟ್ ಅನ್ನ ಕಟ್ ಮಾಡ್ಕೋಬೇಕು ಆ ಕಟ್ ಮಾಡ್ಕೋಬೇಕಾದ್ರೆ ಬೈ ಯೂಸಿಂಗ್ ಆಫ್ ದಿಸ್ ಎನ್ಸೈಮ್ ರೆಸ್ಟ್ರಿಕ್ಷನ್ ಎಂಡೋ ನ್ಯೂಕ್ಲಿಯಸ್ ವಾಟ್ ಇಸ್ ದ ಫಂಕ್ಷನ್ ಆಫ್ ರೆಸ್ಟ್ರಿಕ್ಷನ್ ಎಂಡೋ ನ್ಯೂಕ್ಲಿಯಸ್ ದಟ್ ಸೆಲೆಕ್ಟ್ ದಿಸ್ ಸೀಕ್ವೆನ್ಸ್ ಆಫ್ ಡಿಎನ್ಎ ದಟ್ ಈಸ್ ದಿ ರೆಕಗ್ನಿಷನ್ ಸೀಕ್ವೆನ್ಸ್ then it cuts at the specific site hence they named as molecular scissors restriction endonucleases are also called molecular scissors then the restriction endonuclease naming of restriction enzymes we studied in the last class naming of restriction enzymes What type of naming? For example, E. coli, Escherichia coli. Now, E. coli bacteria nalli nodutti Escherichia coli. E. coli bacteria nalli yenu a enzyme name ide restriction endonucleases. Idu navu yav riti naming anna kodtivi andaga E stands for en anta helutadu genus. E stands for genus. Then co, C-O, co stands for species. Co stands for species. ಹಾಗೆ ನೇಮಿಂಗ್ ಕೊಡುವಾಗ ರೋಮನ್ ಲೆಟರ್ ಅನ್ನ ಕೊಡ್ತೀವಿ ಆರ್ ಅಂತ ಕೊಡ್ತೀವಿ ಒಂದು ಲೆಟರ್ ಅನ್ನ ಆರ್ ಡಿರೈವ್ ಫ್ರಮ್ ದಿ ಸ್ಟ್ರೈನ್ ಆರ್ ಸ್ಟ್ರಾಂಡ್ಸ್ ಫಾರ್ ಡಿರೈವ್ ಫ್ರಮ್ ದಿ ಸ್ಟ್ರೈನ್ ವಿಚ್ ಸ್ಟ್ರೈನ್ ದಟ್ ಬಿಲಾಂಗ್ಸ್ ಯಾವ ಸ್ಟ್ರೈನ್ ಗೆ ಸೇರಿದೆ ಅನ್ನೋದನ್ನ ಅದೇನ್ ಮಾಡುತ್ತೆ ರೆಪ್ರೆಸೆಂಟ್ ಮಾಡುತ್ತೆ ಆರ್ ಅನ್ನುವಂತಹ ಲೆಟರ್ ಹಾಗೆ ರೋಮನ್ ಲೆಟರ್ ಒನ್ ಅಂತ ಕರ್ತೀವಿ ಹೌದಾ ಈ ಕೋಲಿನಲ್ಲಿ ನೇಮಿಂಗ್ ಆಫ್ ಆ ಎನ್ಸೈಮ್ ನ ನಾವು ಯಾವ ರೀತಿ ಕೊಡ್ತೀವಿ ಈ ಕೋಲಿ ಎಸ್ಟಿರಿಷಿಯಾ ಕೋಲಿನಲ್ಲಿ ಎಂಡೋ ನ್ಯೂಕ್ಲಿಯಸ್ ಯಾವ್ದದ್ದು ರೆಸ್ಟ್ರಿಕ್ಷನ್ ಎಂಡೋ ನ್ಯೂಕ್ಲಿಯಸ್ ನೇಮಿಂಗ್ ಏನಂತ ಕೊಡ್ತೀವಿ ಇಕೋ ಆರ್ ಒನ್ ಈ ನೇಮಿಂಗ್ ಇದೆಯಲ್ಲ ಯಾವುದು ಎನ್ಸೈಮ್ದು ಯಾವುದರಲ್ಲಿ ಎಸ್ಟಿರಿಷಿಯಾ ಕೋಲಿನಲ್ಲಿ ಎಂಡೋ ನ್ಯೂಕ್ಲಿಯಸ್ ನೇಮಿಂಗ್ ಏನಲ್ಲಿ ಇಕೋ ಆರ್ ಒನ್ ದಟ್ ಈಸ್ ದಿ ನೇಮ್ ಆಫ್ ಎಂಡೋ ರೆಸ್ಟ್ರಿಕ್ಷನ್ ಎಂಡೋ ನ್ಯೂಕ್ಲಿಯಸ್ ಆಫ್ ಇಕೋಲಿ ಎಸ್ಟಿರಿಷಿಯಾ ಕೋಲಿ ಬ್ಯಾಕ್ಟೀರಿಯಂ ಸೊ ಈಸ್ಟ್ ಸ್ಟ್ರಾಂಡ್ಸ್ ಫಾರ್ ಜೀನಸ್ ಕೋಸ್ ಸ್ಟ್ರಾಂಡ್ಸ್ ಫಾರ್ ಸ್ಪೀಷೀಸ್ ದೆನ್ ಆರ್ ಸ್ಟ್ರಾಂಡ್ಸ್ ಫಾರ್ ವಿಚ್ ಸ್ಟ್ರೈನ್ ಅಂದ್ರೆ ಡಿರೈವ್ಡ್ ಫ್ರಮ್ ವಿಚ್ ಸ್ಟ್ರೈನ್ ಯಾವ ಸ್ಟ್ರೈನ್ ಇಂದ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ ಆರ್ ದೆನ್ ರೋಮನ್ ಲೆಟರ್ ಒನ್ ಇದೆ ಸೊ ದಟ್ ಈಸ್ ಆಲ್ಸೋ ಡಿರೈವ್ಡ್ ಫ್ರಮ್ ದಿ ಸ್ಟ್ರೈನ್ ಯಾವ ಸ್ಟ್ರೈನ್ ಅಲ್ಲಿ ಎನ್ಸೈಮ್ ಅನ್ನ ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ತೋರಿಸ್ತಾ ಹೋಗುತ್ತೆ ಐದರ್ 1 or 2 or 3 or 4 ಲೈಕ್ ದಟ್ ಈ ತರ ತೋರಿಸುತ್ತದು ಯಾವುದು ರೋಮನ್ ಲೆಟರ್ಸ್ ಒನ್ ಸ್ಟ್ರೈನ್ ಅಲ್ಲಿ ಯಾವ ಬ್ಯಾಕ್ಟೀರಿಯಮದಿಂದ ಈ ಎಂಡೋ ನ್ಯೂಕ್ಲಿಯಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ ರೋಮನ್ ಲೆಟರ್ ಸೊ ಈ ಕೋಲಿನಲ್ಲಿ ಎಸ್ಟಿರಿಷಿಯಾ ಕೋಲಿನಲ್ಲಿ ರೆಸ್ಟ್ರಿಕ್ಷನ್ ಎಂಡೋ ನ್ಯೂಕ್ಲಿಯಸ್ ಅನ್ನೋದನ್ನ ನಾವು ಯಾವ ಹೆಸರಿನಿಂದ ಕರಿತೇವೆ ಅಂದಾಗ ಇಕೋ ಆರ್ 1 ಇ ಅಂದ್ರೆ ಗೊತ್ತಾಯ್ತು ಕೋ ಅಂದ್ರೆ ಗೊತ್ತಾಯ್ತು ಆರ್ ಅಂದ್ರೆ ಯಾವ ಸ್ಟ್ರೈನ್ ಇಂದ ಬಂದಿರುವಂತದ್ದು ಒನ್ ರೋಮನ್ ಲೆಟರ್ ಒನ್ ಏನ್ ತೋರಿಸುತ್ತೆ ಅದು ಇನ್ ವಿಚ್ ಸ್ಟ್ರೈನ್ ಎಕ್ಸ್ಟ್ರಾಕ್ಟೆಡ್ ದಟ್ ನ್ಯೂಕ್ಲಿಯಸ್ ಯಾವ ಸ್ಟ್ರೈನ್ ಇಂದ ನ್ಯೂಕ್ಲಿಯಸ್ ಅನ್ನ ಎನ್ಸೈಮ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿದೀವಿ ಅನ್ನೋದು ಒಂದಂತ ಅಂದ್ರೆ ಒಂದೇ ಸ್ಟ್ರೈನ್ ಅಲ್ಲಿ ಆ ಎನ್ಸೈಮ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿದೀವಿ ಅನ್ನುವಂಥದ್ದು ದಟ್ ಈಸ್ ನೇಮಿಂಗ್ ಆಫ್ ದಿ ರೆಸ್ಟ್ರಿಕ್ಷನ್ ಎನ್ ನ್ಯೂಕ್ಲಿಯಸ್ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್
For example, E. coli, the enzyme, naming that enzyme is eco or one restriction endonuclease, that name is eco or one. So using eco or one, then we get or we produce recombinant DNA. Idana upayogisikondo recombinant DNA nanna naven madabodu produce madabodu. E. coli bacteria dallirthakkanta eno adakke enzyme ide adana nav use madkondo recombinant DNA nanna naven madabodu ile padita hogbodu. Then next, the in today's class, how we get, that is formation of rDNA. rDNA nothing but recombinant DNA by the action of REN ECO, that is restriction endonuclease, or ECOR1, that is ECOR1. Iga nodana yav riti navu recombinant DNA nanna padibahudu by the action of yavudara ondu kriyeyinda chatuvatikeyinda andaga restriction endonuclease of E. coli, that is ECOR1. Nodi yav riti navu illi recombinant DNA nanna ECOR1 annuva enzyme E. coli nalliruttakkanta ee enzyme anna balasikondu padibahudu annodu nodta hogana. Coming to the this section, this concept. So this side, that is vector DNA. Now last class I had a way, when the REN restriction endonuclease, that cuts at the specific site of DNA strand, correct agirthakkanta site alli en madutte cut madutte, then the fragment, that sequence with in the palindromic manner, yav manner alli irbeka sequence cut maduvanta site alli restriction endonuclease en cut madutte DNA fragment alli DNA strand alli aa sequence yav riti irbeku palindromic aagi irbeku andre back forward backward same irbeku. For example, GAATTC GAATTC iga nodana yav riti navu ಒಂದು ಆರ್ ಡಿ ಎನ್ ಏನನ್ನ ಈ ಎನ್ಸೈಮ್ ಅನ್ನು ಬಳಸಿಕೊಂಡು ಪಡಿಬಹುದು ಅನ್ನೋದನ್ನ ಎಸ್ಟರೇಷಿಯಾ ಕೋಲಿನಲ್ಲಿ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಲ್ಲಿ ನಾವು ನೋಡ್ತಾ ಹೋಗ್ಬೋದು. ಫ್ರಮ್ ದಿಸ್ ಸೈಡ್ ದಿಸ್ ಈಸ್ ವೆಕ್ಟರ್ ಡಿ ಎನ್ ಎ. ವೆಕ್ಟರ್ ಅಂದ್ರೆ ನಥಿಂಗ್ ಬಟ್ ಪ್ಲಾಸ್ಮೇಟ್. ನಾವು ಪ್ಲಾಸ್ಮೇಟ್ ಅಂತ ಹೇಳಿದ್ವಿ. ವಾಟ್ ಈಸ್ ಮೆಂಟ್ ಬೈ ಪ್ಲಾಸ್ಮೇಟ್? ದಟ್ ಈಸ್ ದಿ ಡಬಲ್ ಸ್ಟ್ಯಾಂಡರ್ಡ್ ಸರ್ಕ್ಯುಲರ್ ಡಿ ಎನ್ ಎ bacterial cell, that is non-chromosomal DNA, double-stranded circular DNA in the bacterial cell, that is called plasmid. So this non-chromosomal DNA separated from the chromosomal DNA of bacterial cell. In bacteria cell alli usually agi ee chromosomal DNA ide, genetic material ide, ಅದರ ಪಕ್ಕದಲ್ಲಿ ಸರ್ಕ್ಯುಲಾರ್, ನಾನು ಮೊನ್ನೆ ಫಿಗರ್ ಅಲ್ಲಿ ನಿಮಗೆ ತೋರಿಸಿದೆ ಈ ತರ ಸರ್ಕ್ಯುಲಾರ್ ಡಬಲ್ ಸ್ಟ್ಯಾಂಡರ್ಡ್ ಸರ್ಕ್ಯುಲಾರ್ ಡಿ ಎನ್ ಎ ಇದೆ. ಬಟ್ ಇದಕ್ಕೂ ಆ ಕ್ರೋಮೋಸೋಮಲ್ ಡಿ ಎನ್ ಎ ಏನಾಗಿರ್ತದೆ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಸೊ ದಿಸ್ ಟೈಪ್ ಆಫ್ ನಾನ್ ಕ್ರೋಮೋಸೋಮಲ್ ಡಿ ಎನ್ ಎ ಇಸ್ ಕಾಲ್ಡ್ ಪ್ಲಾಸ್ಮಿಡ್. ಅದನ್ನೇ ನಾವು ಪ್ಲಾಸ್ಮಿಡ್ ಅಂತ ಕರೆಯೋದು. ಆರ್ ಡಿ ಎನ್ ಎ ಟೆಕ್ನಾಲಜಿನಲ್ಲಿ ನಾವೇನ್ ಮಾಡ್ತೇವೆ, ರಿಕಾಂಬಿನೆಂಟ್ ಟೆಕ್ನಾಲಜಿನಲ್ಲಿ ಈ ಪ್ಲಾಸ್ಮಿಡ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಪ್ಲಾಸ್ಮಿಡ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಯಾವ ಆರ್ಗ್ಯಾನಿಸಮ್ನಿಂದ ಒಂದು ಡಿ ಎನ್ ಎ ಫ್ರಾಗ್ಮೆಂಟ್ ಅನ್ನು ಕಟ್ ಮಾಡ್ಕೊಳ್ತೀವೋ ಅದನ್ನ ಫಾರಿನ್ ಡಿ ಎನ್ ಎ ಅಂತ ಕರಿತೇವೆ, ಅಥವಾ ಅಲೈನ್ ಡಿ ಎನ್ ಎ ಅಥವಾ ಪೀಸ್ ಆಫ್ ಡಿ ಎನ್ ಎ. ಆ ಡಿ ಎನ್ ಎ ಪೀಸ್ ಅನ್ನ ಈ ಪ್ಲಾಸ್ಮಿಡ್ ಇದೆಯಲ್ಲ ಈ ಪ್ಲಾಸ್ಮಿಡ್ಗೆ ಇನ್ಸರ್ಟ್ ಮಾಡ್ತೀವಿ. ಇನ್ಸರ್ಟ್ ಮಾಡುವಾಗ ಈ ಒಂದು ಏನು ಪ್ಲಾಸ್ಮಿಡ್ ಅಲ್ಲಿ ನಾವು ಚೆಕ್ ಮಾಡ್ಕೊಳ್ಬೇಕಾಗ್ತದೆ, ಅಲ್ಲಿ ಸ್ಪೆಸಿಫಿಕ್ ಸೈಟ್ ಇರಬೇಕು. ಆ ಸ್ಪೆಸಿಫಿಕ್ ಸೈಟ್ ಅಲ್ಲಿ ಪಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಇರಬೇಕು. ಪಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಅಲ್ಲಿ ಏನ್ ಮಾಡುತ್ತೆ, ಬೈ ಯೂಸಿಂಗ್ ಎಂಡೋನ್ಯೂಕ್ಲಿಯಸ್ ಈ ಪ್ಲಾಸ್ಮಿಡ್ ಅಲ್ಲಿ ಕರೆಕ್ಟ್ ಆಗಿ ಕಟ್ ಮಾಡ್ಕೊಳ್ಳುತ್ತದೆ.
DNA ಎಲ್ಲಿ ತಗೊಂಡಿದೀವಿ ಅದನ್ನ ಇಲ್ಲಿ ಇನ್ಸರ್ಟ್ ಮಾಡ್ತೀವಿ ಯಾವಾಗ ಇನ್ಸರ್ಟ್ ಮಾಡ್ತೀವೋ ಇನ್ನೊಂದು ಎನ್ಝೈಮ್ ಬರುತ್ತೆ ಲಿಗೇಸ್ ಅನ್ನುವಂತ ಎನ್ಝೈಮ್ ಬರುತ್ತೆ DNA ಲಿಗೇಸ್ ಆ ಎನ್ಝೈಮ್ ಏನು ಮಾಡುತ್ತೆ ಕಟ್ ಮಾಡಿದಾಗ ಆ ಕಡೆ ಈ ಕಡೆ ಎಂಡ್ ಏನಾಗಿರ್ತದೆ ಫ್ರೀ ಇರ್ತದೆ ಆ ಫ್ರೀ ಎಂಡ್ಸ್ ಏನಿದೆ ಸ್ಟಿಕಿ ಎಂಡ್ಸ್ ಅಂತ ಕರೀತೀವಿ ಈ ಸ್ಟಿಕಿ ಎಂಡ್ಸ್ ಗೆ ಫಾರಿನ್ DNA ಏನಿದೆ ದಟ್ ಇಸ್ DNA ಫ್ರಾಗ್ಮೆಂಟ್ ಇದನ್ನ ಇಲ್ಲಿಗೆ ಜೋಡಿಸ್ತದೆ ಯಾವುದು ಲಿಗೇಸ್ ನಾವು ಇಲ್ಲಿಗೆ ಟ್ರಾನ್ಸ್‌ಫರ್ ಮಾಡಿದಾಗ ಪ್ಲಾಸ್ಮಿಡ್ ಗೆ ಆ ಫ್ರಾಗ್ಮೆಂಟ್ ಏನಾಗುತ್ತೆ ಇದರ ಜೊತೆ ಕೂತ್ಕೊಳ್ಳುತ್ತೆ ಕೂತ್ಕೊಂಡ ಮೇಲೆ ಸ್ಟಿಚ್ ಮಾಡಬೇಕು ಅದನ್ನ ಜೋಡಿಸಬೇಕು ಆ ಕೆಲಸ ಯಾರು ಮಾಡ್ತಾರೆ DNA ಲಿಗೇಸ್ ಲಿಗೇಸ್ ಸ್ಟಿಚ್ ಮಾಡುತ್ತೆ ಆಗ ಏನಾಗುತ್ತೆ ಸ್ಟಿಚಿಂಗ್ ಆದಮೇಲೆ ಈ ಪ್ಲಾಸ್ಮಿಡ್ DNA ಜೊತೆ ಈ ಫ್ರಾಗ್ಮೆಂಟ್ DNA ಏನಾಗುತ್ತೆ ಕಂಬೈನ್ ಆಗುತ್ತದೆ ದೆನ್ ಇಟ್ ಫಾರ್ಮ್ಸ್ ರಿಕಾಂಬಿನೆಂಟ್ DNA ಕಂಬೈನ್ ಆಗಿ ಏನು ಕೊಡುತ್ತದೋ RDNA ಕೊಡುತ್ತೆ ರಿಕಾಂಬಿನೆಂಟ್ DNA ಅನ್ನು ಕೊಡುತ್ತದೆ ಈಗ ನೋಡೋಣ ಇದು ವೆಕ್ಟರ್ DNA ಸೊ ವೆಕ್ಟರ್ DNA ನಲ್ಲಿ ಯಾವಾಗಲೂ ಎಂಡೋ ನ್ಯೂಕ್ಲಿಯಸ್ ಏನಿದೆ ಕಟ್ ಮಾಡುವಾಗ ಆ DNA ಕಟ್ ಮಾಡುವಾಗ ಸ್ಪೆಸಿಫಿಕ್ ಸೈಟ್ ಅಂತ ಹೇಳಿದ್ವಿ GAATTC ಅದು ಪಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಆಗಿದೆ ಈಗ ಕಟ್ ಮಾಡಬೇಕಾದರೂ ಕೂಡ GAATTC ಪಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಎರಡು ಸ್ಟ್ರಾಂಡ್ ಅಲ್ವಾ DNA ನಲ್ಲಿ ಈ ಎರಡು ಸ್ಟ್ರಾಂಡ್ ಅಲ್ಲಿ ಸೀಕ್ವೆನ್ಸ್ ಹೇಗಿರಬೇಕು ಅಂತ ಹೇಳಿದ್ವಿ ಫಾರ್ವರ್ಡ್ ಬ್ಯಾಕ್ವರ್ಡ್ ಸೇಮ್ ಇರಬೇಕು GAATTC ತೆನಿಗೆ GAATTC ಈಗ ಈ ಒಂದು ಸೀಕ್ವೆನ್ಸ್ ಅಲ್ಲಿ ಯಾವುದರ ಮಧ್ಯೆ ಕಟ್ ಮಾಡಬೇಕು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅದು ಬಹಳ ಮುಖ್ಯ ಈಗ ಆ ಎಂಡೋ ನ್ಯೂಕ್ಲಿಯಸ್ ಏನು ಮಾಡ್ತದೆ ಈಗ ಫಾರ್ವರ್ಡ್ ಸೀಕ್ವೆನ್ಸ್ ಅಲ್ಲಿ ಎಲ್ಲಿ ಕಟ್ ಮಾಡುತ್ತದು ಅಂದಾಗ ದಟ್ ಕಟ್ಸ್ ಇನ್ ಬಿಟ್ವೀನ್ ಜಿ ಅಂಡ್ ಎ ಎಲ್ಲಿ ಕಟ್ ಮಾಡುತ್ತದೋ ಜಿ ಮತ್ತು ಎ ಮಧ್ಯೆ ಕಟ್ ಮಾಡುತ್ತೆ ಫಾರ್ವರ್ಡ್ ಸೀಕ್ವೆನ್ಸ್ ಅಲ್ಲಿ ಈಗ ಜಿ ಮತ್ತು ಎ ಮಧ್ಯೆ ಕಟ್ ಆದಾಗ ಇಲ್ಲೇ ಉಳ್ಕೊಳ್ತದೆ ನಮಗೆ ಇದಿಷ್ಟು ಯಾವುದು ಜಿ ಮಾತ್ರ ಏನಾಗುತ್ತೆ ಇಲ್ಲಿ ಉಳ್ಕೊಳ್ಳುತ್ತೆ ಇಲ್ಲಿ ಮಧ್ಯೆ ಕಟ್ ಆಗುತ್ತೆ ತಾನೇ ಯಾವಾಗಲೂ ಕಟ್ ಮಾಡಬೇಕಾದ್ರೆ ರೆಸ್ಟ್ರಿಕ್ಷನ್ ಎಂಡೋ ನ್ಯೂಕ್ಲಿಯಸ್ ಏನ್ ಮಾಡುತ್ತೆ ಇಲ್ಲೆಲ್ಲೋ TTC ಮಧ್ಯೆ ಕಟ್ ಮಾಡೋದಿಲ್ಲ ಅದು ಇನ್ ಬಿಟ್ವೀನ್ ಜಿ ಎ ಗ್ವಾನೈನ್ ಮತ್ತೆ ಅಡಿನೈನ್ ಅರ್ಥ ಆಗ್ತಿದೆಯಲ್ಲ ಇವೆರಡರ ಮಧ್ಯೆ ಕಟ್ ಮಾಡಿದಾಗ ಒಂದ್ ಸ್ಟ್ರಾಂಡ್ ಅಲ್ಲಿ ಒಂದು ಸೀಕ್ವೆನ್ಸ್ ಅಲ್ಲಿ ಎರಡು ಕಟ್ ಆದಾಗ ಏನಾಗುತ್ತೆ ಈಗ ಇಲ್ಲಿ ಕಟ್ ಆಗ್ತದೆ ಜಿ ಉಳ್ಕೊಳ್ಳುತ್ತೀಗ ರಿಮೈನಿಂಗ್ ಏನಿದೆ ATTC ಇದಿಷ್ಟು ಹೋಗುತ್ತೆ ಕಟ್ ಆದಾಗ ಅದಿಷ್ಟು ಏನಾಗುತ್ತೆ ಡಿಲೀಟ್ ಆಗ್ತದೆ ಈಗ ಎಗೈನ್ ಅನದರ್ ಸ್ಟ್ಯಾಂಡ್ ಬನ್ನಿ ಆಪೋಸಿಟ್ ಸ್ಟ್ಯಾಂಡ್ ಅಲ್ಲಿ ಎಗೈನ್ ಇಟ್ ಕಟ್ಸ್ ಇನ್ ಬಿಟ್ವೀನ್ ಜಿ ಅಂಡ್ ಎ ಈಗ ಇಲ್ಲಿ ಕೂಡ ಅಷ್ಟೇ ಜಿ ಎ ಮಧ್ಯೆ ಕಟ್ ಮಾಡುತ್ತದೋ ಹಾಗೆ ಕಟ್ ಮಾಡಿದಾಗ ಇಲ್ಲೇನಾಗ್ತದೆ ಈ ಸೀಕ್ವೆನ್ಸ್ ಹಿಂಗ್ ಹೋಗೋದ್ರಿಂದ ಇದಿಷ್ಟು ಹೋಗುತ್ತೆ ಈ ಸೀಕ್ವೆನ್ಸ್ ಈ ಡೈರೆಕ್ಷನ್ ಅಲ್ಲಿ ಹೋಗೋದ್ರಿಂದ ಇದು ಹೋಗುತ್ತೆ ಇದಿಷ್ಟು ಉಳ್ಕೊಳ್ಳುತ್ತೆ ಯಾವ್ದೋಗುತ್ತೆ ಇಲ್ಲಿ ಜಿ ಹೋಗುತ್ತೆ AATTC ಉಳ್ಕೊಳ್ಳುತ್ತೆ ಮೇಲಿನ ಸ್ಟ್ಯಾಂಡ್ ಅಲ್ಲಿ ಜಿ ಉಳ್ಕೊಳ್ಳುತ್ತೆ AATTC ಏನಾಗುತ್ತೆ ಡಿಲೀಟ್ ಆಗ್ತದೆ ಸೊ ಇಲ್ಲಿ ಕಟ್ ಎಂಡ್ಸ್ ಯಾವುದು ಹಿಯರ್ ದಿಸ್ ಇಸ್ ದ ಕಟ್ ಎಂಡ್ ಹಿಯರ್ ದಿಸ್ ಇಸ್ ದ ಕಟ್ ಎಂಡ್ ದೀಸ್ ಟೂ ಎಂಡ್ಸ್ ಆರ್ ಕಾಲ್ಡ್ ಸ್ಟಿಕಿ ಎಂಡ್ಸ್ ಅಂತ ಕರಿತೇವೆ ಅದು ಎರಡು ಓಪನ್ ಆಗಿದೆ ಈ ಓಪನ್ ಆಗಿರೋ ಎಂಡ್ಸ್ ಗೆ ನಾವು ತಂದು ಸೇರಿಸಬೇಕೀಗ ಸ್ಟಿಚ್ ಮಾಡಬೇಕಾಗ ಯಾವುದನ್ನ ಫಾರಿನ್ DNA ತಂದು ನಾವು ಅಲ್ಲಿಗೆ ಸ್ಟಿಚ್ ಮಾಡಬೇಕಾಗ್ತದೆ ನೆಕ್ಸ್ಟ್ ಇನ್ ದಿಸ್ ಸೈಡ್ ದಿಸ್ ಇಸ್ ಫಾರಿನ್ DNA ಅಂದ್ರೆ ನಾವೇನು ಕಟ್ ಮಾಡಿಕೊಂಡು ಡಿಸೈರ್ಡ್ ಜೀನ್ ಇರ್ತಕ್ಕಂತಹ ಒಂದು ಆರ್ಗ್ಯಾನಿಸಮ್ ಅಲ್ಲಿ DNA ನಲ್ಲಿ ಡಿಸೈರ್ಡ್ ಗುಣಮಟ್ಟದ ಜೀನ್ ಇರ್ತಕ್ಕಂತಹ DNA ಫ್ರಾಗ್ಮೆಂಟ್ ಅನ್ನ ಸೆಲೆಕ್ಟ್ ಮಾಡಿ ಕಟ್ ಮಾಡ್ಕೊಳ್ತೀವಿ ಆ ಫ್ರಾಗ್ಮೆಂಟ್ ಏನಾಗುತ್ತಾಗ ಫಾರಿನ್ DNA ಆಗುತ್ತೆ ಅಥವಾ ಅಲೈನ್ DNA ಆರ್ ಪೀಸ್ ಆಫ್ DNA ಅಂತ ಕರಿತೇವೆ ಅದು DNA ಫ್ರಾಗ್ಮೆಂಟ್ ಇಷ್ಟು ನೇಮ್ ಇಂದನು ಕರಿಬಹುದು ಈಗ ನಾವು ಕಟ್ ಮಾಡ್ಕೊಂಡಿದೀವಿ ಆ DNA ನ ಯಾಕೆಂದ್ರೆ ನಾವು ಕಂಬೈನ್ ಮಾಡಿಬಿಟ್ಟು ಪ್ಲಾಸ್ಮಿಡ್ ಜೊತೆ ಅದನ್ನ ಮತ್ತೆ ನಾವು ಬ್ಯಾಕ್ಟೀರಿಯಲ್ ಸೆಲ್ ಜೊತೆ ಏನ್ ಮಾಡ್ಬೇಕು ಅದನ್ನ ಇನ್ಸರ್ಟ್ ಮಾಡಿ ನಮ್ಗೆ ಎಷ್ಟು ಕಾಪೀಸ್ ಬೇಕೋ ಅಷ್ಟು ಕಾಪೀಸ್ ಅಲ್ಲಿ ರಿಕಾಂಬಿನೆಂಟ್ DNA ನ ನಾವೇನ್ ಮಾಡಬಹುದಾಗಿದೆ ಅಲ್ಲಿ ನಾವು ಪ್ರೊಡ್ಯೂಸ್ ಮಾಡಬಹುದಾಗಿದೆ ಈಗ ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿ ನಾವು ತಗೊಂಡಿದ್ದೀವಿ ವೆಕ್ಟರ್ DNA ನಲ್ಲಿ ಕಟ್ ಮಾಡಿದೆ ಯಾವುದು ಎಂಡೋ ನ್ಯೂಕ್ಲಿಯೇಸ್ ರೆಸ್ಟ್ರಿಕ್ಷನ್ ಎಂಡೋ ನ್ಯೂಕ್ಲಿಯೇಸ್ ಇಲ್ಲಿ ನಾವು ಸೆಲೆಕ್ಟ್ ಮಾಡಿರ್ತಕ್ಕಂತಹ ವೆಕ್ಟರ್ ಎಲ್ಲಿದೆ ಯಾವ ಸೆಲ್ ಒಳಗಡೆ ಇದೆ ಎಸ್ಟೆರೇಷಿಯಾ ಕೋಲಿ ಸೆಲ್ ಅಲ್ಲಿ ಇದೆ
Escherichia coli, E. coli. ಒಂದು ಎನ್ಸೈಮ್ ಯಾವುದದು ನೇಮಿಂಗ್ ಕೊಟ್ಟಾಗ ಇಕೋ ಆರ್ 1 ನೇಮಿಂಗ್ ಕೊಟ್ಟಿದೀವಿ ಅದಕ್ಕೆ ಯಾವುದಕ್ಕೆ ರೆಸ್ಟ್ರಿಕ್ಷನ್ ಎಂಡೋ ನ್ಯೂಕ್ಲಿಯಸ್ ಗೆ ನೇಮಿಂಗ್ ಅನ್ನು ಕೊಟ್ಟಾಗ ಆ ನ್ಯೂಕ್ಲಿಯಸ್ ಹೆಸರು ಏನಾಗುತ್ತೆ ಈಗ ಇಕೋ ಆರ್ 1 ಯಾಕೆಂದ್ರೆ ಎಸ್ಚೆರಿಷಿಯಾ ಕೋಲಿನಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿರುವಂತದ್ದು ಹಾಗಾಗಿ ಅದರಲ್ಲಿರುವ ಆ ರೆಸ್ಟ್ರಿಕ್ಷನ್ ಎಂಡೋ ನ್ಯೂಕ್ಲಿಯಸ್ ಹೆಸರು ಇಕೋ ಆರ್ 1 ಸೋ ಇನ್ ದಿ ಫಾರಿನ್ ಡಿಎನ್ಎ ಲುಕ್ ಅಟ್ ದಿಸ್ ಡಯಾಗ್ರಾಮ್ Here the free end. ಇಲ್ಲಿ ಯಾವುದು free end ಈಗ G ಮತ್ತೆ C ರೆ ಹೌದಾ in between G A ಇಲ್ಲಿ ಕಟ್ ಆಗ್ತದೆ ಇಲ್ಲಿ in between G A ಇಲ್ಲಿ in between G A ಈಗ free ends ಯಾವುದು ಇರುತ್ತೆ ನೋಡೋಣ ಅಲ್ಲಿ G ಉಳ್ಕೊಳ್ಳುತ್ತೆ A A T T C ಇಷ್ಟು ಹೋಗಿದೆ ಈಗ ಇಷ್ಟು ನಾವು foreign DN ಅನ್ನು ತಗೋಬೇಕು ಯಾವುದನ್ನ G C T T A A G ರೆ next ಅಲ್ಲಿ ನಮಗೆ ಏನು ಉಳಿದಿತ್ತು ಜಿ ಹೋಗಿದೆ ರಿಮೈನಿಂಗ್ ಇದಿಷ್ಟು ಉಳಿದಿದೆ ಹೌದಲ್ವಾ ಸೋ ಈಗ ಇಲ್ಲಿ ನಾವು ತಗೊಂಡಿರತಕ್ಕಂತದರಲ್ಲಿ ಜಿ ಎ ಎ ಟಿ ಟಿ ಸಿ ಎಲ್ಲಿದು ಫಾರಿನ್ ಡಿಎನ್ಎ ಅಲ್ಲಿ ಸೀಕ್ವೆನ್ಸ್ ಏನಾಗಿರಬೇಕು ದಟ್ ಇಸ್ ಪಾಲಿಂಡ್ರೋಮಿಕ್ ಅಂತ ಕರೀತೇವೆ ಅಲ್ಲ ದಿಸ್ ಫಾರಿನ್ ಡಿಎನ್ಎ ಹಿಯರ್ ದಿಸ್ ಟ್ರಿಕಿ ಎಂಡ್ಸ್ ಈಗ ಈ ವೆಕ್ಟರ್ ಡಿಎನ್ಎ ಗೆ ಕಟ್ ಮಾಡಿದಾಗ ಯಾವುದು ಎಂಡೋ ನ್ಯೂಕ್ಲಿಯಸ್ ಎಲ್ಲಿ ಫ್ರೀ ಇರತಕ್ಕಂತ ಎಂಡ್ಸ್ ಯಾವ್ಯಾವ್ದು ಇಲ್ಲಿ ಎ ಎ ಟಿ ಟಿ ಸಿ ಮತ್ತೆ ಇಲ್ಲಿ ಯಾವ್ದು ಹೋಗಿದೆ ಜಿ ಹೋಗಿದೆ ಸೊ ಹಾಗಾದ್ರೆ ನಾವು ಇದಕ್ಕೆ ಸೇರಿಸಬೇಕಾಗಿರೋದು ಯಾವ್ಯಾವ್ದು ಬರ್ಬೇಕಾಗುತ್ತೆ ಈಗ ಎ ಎ ಟಿ ಟಿ ಸಿ ಎಲ್ಲಿಗೆ ಬರ್ಬೇಕು ಇಲ್ಲಿಗೆ ಬರ್ಬೇಕು ಹಾಗೆ ಕೆಳಗಡೆ ಯಾವ್ದು ಬರ್ಬೇಕು ನಮ್ಗೆ ಜಿ ಸೇರಿಸಬೇಕಾಗ್ತದೆ ಇದಿಷ್ಟು ಹಾಗೆ ಉಳ್ಕೊಂಡಿದೆ ಸೊ ಇದೊಂದು ಕಟ್ಟೆಂಡು ಇದೊಂದು ಕಟ್ಟೆಂಡ್ ಸೊ ಇಲ್ಲಿಗೆ ನಾವೇನ್ ಮಾಡ್ಬೇಕು ಅದಕ್ಕೆ ಸರಿಯಾಗಿರ್ತಕ್ಕಂತಹ ಬೇಸ್ ಅನ್ನ ಅಲ್ಲಿಗೆ ಆಡ್ ಮಾಡಬೇಕಾಗ್ತದೆ ಆಗ ಅದನ್ನ ನಾವೇನಂತ ಕರಿತೇವೆ ಸ್ಟಿಕಿ ಎಂಡ್ಸ್ ನೌ ದೀಸ್ ದಟ್ ಈಸ್ ಸಿ ಟಿ ಟಿ ಎ ಎ ನೋಡಿ ಸಿ ಟಿ ಟಿ ಎ ಎ ಇದನ್ನೇನಂತ ಕರಿತೇವೆ ಸ್ಟಿಕಿ ಎಂಡ್ಸ್ ಅಂತ ಕರಿತೀವಿ ಈಗ ಈ ಸ್ಟಿಕಿ ಎಂಡ್ಸ್ ಅನ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕಾಗ್ತದೆ ಈಗ ವೆಕ್ಟರ್ ಡಿಎನ್ಎ ಅಲ್ಲಿ ಕಟ್ ಮಾಡಿದೀವಲ್ವಾ ಸೊ ಕಟ್ ಬಿಟ್ವೀನ್ ಜಿ ಅಂಡ್ ಎ ಆನ್ ಒನ್ ಸ್ಟ್ರಾಂಡ್ ಇನ್ ದಿ ಆಪೋಸಿಟ್ ಸ್ಟ್ರಾಂಡ್ ಅಗೇನ್ ಕಟ್ ಇನ್ ಬಿಟ್ವೀನ್ ಜಿ ಅಂಡ್ ಎ ಸೊ ನೌ ದಿ ಜಿ ಎ ಟಿ ಟಿ ಸಿ ದಿಸ್ ಇಸ್ ಅ ಸ್ಟಿಕಿ ಎಂಡ್ ದಟ್ ಇಸ್ ಫ್ರೀ ಎಂಡ್ ಅಂಡ್ ಎ ಟಿ ಟಿ ಸಿ ದಟ್ ಇಸ್ ಜಿ ಇಸ್ ದ ಫ್ರೀ ಎಂಡ್ ಸೊ ಎರಡೂ ಫ್ರೀ ಎಂಡ್ಗೆ ಉಳಿದಿರ್ತಕ್ಕಂತಹ ಆ ಸೀಕ್ವೆನ್ಸ್ ಏನಿದೆ ಅದನ್ನ ನಾವೇನ್ ಮಾಡ್ಬೇಕಾಗಿದೆ ಅಲ್ಲಿ ಜಾಯಿನ್ ಮಾಡ್ಬೇಕಾಗಿದೆ ಯಾವುದಲ್ಲಿ ಜಾಯಿನ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಎ ಟಿ ಟಿ ಸಿ ಹೌದಲ್ವಾ ಎ ಟಿ ಟಿ ಸಿ ಈಗ ಇಲ್ಲಿ ಇಲ್ಲೇನ್ ಬರ್ಬೇಕು ಜಿ ಒಂದು ಹೊರಗಡೆ ಉಳಿದಿದೆ ಹೊರ ಹೋಗಿದೆ ಇದು ಉಳಿದಿರ್ತಕ್ಕಂಥದ್ದು ಇಷ್ಟು ಇದೆ ನೋಡಿ ಇಲ್ಲಿ ಜಿ ಉಳಿದಿದೆ ಎ ಟಿ ಟಿ ಸಿ ಹೋಗಿದೆ ಇಲ್ಲಿ ಜಿ ಹೊರಹೋಗಿದೆ ಎ ಟಿ ಟಿ ಸಿ ಇದೆ ಈಗ ಈ ಭಾಗಕ್ಕೆ ಏನ್ ಮಾಡ್ಬೇಕು ಫಾರಿನ್ ಡಿಎನ್ಎ ಇರ್ತಕ್ಕಂತ ಇದನ್ನ ಸೀಕ್ವೆನ್ಸ್ ಅನ್ನ ಇಲ್ಲಿಗೆ ಟ್ಯಾಗ್ ಮಾಡ್ಬೇಕು ಜಾಯಿನ್ ಮಾಡ್ಬೇಕಾಗ್ತದೆ ಈಗ ನೋಡಿ ನಾವು ದಿಸ್ ಈಸ್ ಸ್ಟಿಕಿ ಎಂಡ್ಸ್ ಸೊ ಡಿಎನ್ಎ ಫ್ರಾಗ್ಮೆಂಟ್ಸ್ ಜಾಯಿಂಟ್ ಅಟ್ ಸ್ಟಿಕಿ ಎಂಡ್ಸ್ ಇಲ್ಲಿರ್ತಕ್ಕಂತ ಏನು ಆ ಒಂದು ಸೀಕ್ವೆನ್ಸ್ ಇದೆ ಇದನ್ನ ಏನ್ ಮಾಡ್ಬೇಕಾಗಿದೆ ಇಲ್ಲಿಗೆ ಜಾಯಿನ್ ಮಾಡಲಾಗ್ತದೆ ಸೊ ಜಾಯಿನ್ ಮಾಡ್ಬೇಕಾದ್ರೆ ಬೈ ಯೂಸಿಂಗ್ ಅನದರ್ ಎನ್ಝೈಮ್ ದಟ್ ಕ್ಯಾನ್ ಜಾಯಿನ್ಸ್ ಬೋತ್ ಸ್ಟಿಕಿ ಎಂಡ್ಸ್ ಏನ್ ಮಾಡುತ್ತೆ ಎರಡು ಸ್ಟಿಕಿ ಎಂಡ್ಸ್ ಅನ್ನ ಹಿಯರ್ ಅಂಡ್ ಹಿಯರ್ ಎರಡು ಎಂಡ್ಸ್ ಅನ್ನ ಏನ್ ಮಾಡುತ್ತೆ ಅದು ಜಾಯಿನ್ ಮಾಡ್ತದೆ ಆ ಎನ್ಝೈಮ್ ಯಾವುದು ಡಿಎನ್ಎ ಲಿಗೇಸ್ ಆ ಎನ್ಝೈಮ್ ಹೆಸರು ಡಿಎನ್ಎ ಲಿಗೇಸ್ ಜಾಯಿನ್ ಮಾಡುವಂತದ್ದು ಲಿಗೇಸ್ ಲಿಂಕ್ ಅಂತ ಹೇಳ್ತೇವೆ ಈಗ ನೋಡಿ ಇದು ಇದಕ್ಕೆ ಜಾಯಿನ್ ಆದ್ಮೇಲೆ ಇಲ್ಲಿ ಇಲ್ಲಿ ಸೇರ್ಕೊಳ್ಳುತ್ತೆ ಸೊ ಜಿ ಎ ಅದಕ್ಕೆ ಡಾರ್ಕ್ ಕಲರ್ ಅಲ್ಲಿ ಇಲ್ಲಿ ಮೆನ್ಷನ್ ಮಾಡಿದೀವಿ ನೋಡಿ ಎ ಟಿ ಟಿ ಸಿ ದೆನ್ ಇದು ಹೊರಗಡೆ ಉಳಿದಿದೆ ಮಾಮೂಲಾಗಿರ್ತಕ್ಕಂಥದ್ದು ಎ ಟಿ ಟಿ ಸಿ ಸೊ ಈ ಎರಡು ಎಂಡ್ ಏನಾಗಿದೆ ಇಲ್ಲಿಂದ ಇದು ಇಲ್ಲಿಂದ ಇದು ಇದೇನಾಗಿದೆ ನಾವು ಫಾರಿನ್ ಡಿಎನ್ಎ ನಿಂದ ಏನು ಫ್ರಾಗ್ಮೆಂಟ್ ಇದೆ ಅದನ್ನ ಇದಕ್ಕೆ ಸ್ಟಿಕ್ ಮಾಡಿರುವಂಥದ್ದು ನೌ ವಿ ಗೆಟ್ ರಿಕಾಂಬಿನೆಂಟ್ ಡಿಎನ್ಎ ಆಫ್ಟರ್ ದಿ
stitching or joining of this foreign DNA to the vector DNA. Vector DNA ge ee riti endonucleus anna balaskondo alli cut madiruvanta bhagakke now foreign DNA ge desired gene irthakkanta ee fragments anna illige join martteve by the using of DNA ligase. Now it becomes RDNA, recombinant DNA. Iga ee tara naave en maadabodu RDNA athwa recombinant DNA nanna Escherichia coli inda en maadabodu using restriction endonuclease that is E. coli idanna upayogisikondo RDNA nanna naavile padkolabodagide. So this is the diagrammatic view of formation of RDNA by the action of REN E. coli in E. coli Escherichia coli. So idu na nimge board examination alli 5 marks ge kelabodu E. coli by the action of E. coli how we get recombinant DNA in E. coli Escherichia coli for 5 marks 5 marks ge kelthare. So diagram anna baddu torisbekagutade GAATTC ili cut end torsi ya elli cut agutadu elli cut madutte andaga in between GA in between GA. So this is vector DNA, this is foreign DNA. So now the sticky ends that is G and G illige en sechbekagide illi na tagondaga en ulidittu namge illi GAATTC hogidalva. So AATTC ee kade side alli illi bandaga AATTC here G matra sechbekagutte illi AATTC adana join madadaga en agutte namge recombinant DNA bartade eradu serkolutilli vector DNA plus foreign DNA. So this is the diagrammatic view of formation of RDNA by the action of E. coli that is the restriction endonuclease of Escherichia coli bacterium. And now, so in RDNA technology, how we insert the foreign DNA fragment, foreign DNA to vector DNA. So this is the foreign vector DNA, this is vector DNA, this is foreign DNA. Now usually tosaga hegirutte foreign DNA yav on tagolbeku anu cut maadkolbekagide idu DNA strand alli irthakkantaha ondu sequence idu vector DNA gottala vector plasmid alli double stranded extra circular DNA nodi double strand ide odalva idondu idondu iga illi namu yav position alli cut maartivi andaga foreign DNA alli nodi matte illi tosidivi idu this is the cut end ಆರ್ಗಾನಿಸಂ ಗೆ
ಇನ್ಸರ್ಟ್ ಮಾಡುವುದರ ಮೂಲಕ ಡಿಸಾಲ್ವ್ಡ್ ಕ್ಯಾರೆಕ್ಟರ್ಸ್ ಇರತಕ್ಕಂತಹ ಒಂದು ಡಿಎನ್ಎ ನನ್ನ ನಾವೇನ್ ಮಾಡಬಹುದು, ಕ್ಯಾರೆಕ್ಟರ್ಸ್ ಅನ್ನ ಇಂಪ್ರೂವ್ ಮಾಡಬಹುದು ಆ ಆರ್ಗಾನಿಸಮ್ ಅಲ್ಲಿ. ಸೊ ದಟ್ ಮೇ ಬಿ ಎ ಪ್ಲಾಂಟ್ ಆರ್ ಆನ್ ಅನಿಮಲ್, ಯಾವ್ದಾದ್ರೂ ಆಗಿರಬಹುದು. ಸೊ ಆಗೇನಾಗುತ್ತ, ಪ್ಲಾಂಟ್ ಅಥವಾ ಅನಿಮಲ್ ಮಾಡಿಫೈಡ್, ಜೆನೆಟಿಕಲಿ ಮಾಡಿಫೈಡ್ ಆರ್ಗಾನಿಸಮ್ ಆಗ್ತದೆ. ಈಗ ಆ ರೀತಿ ಮಾಡಬೇಕಾದ್ರೆ ನಾವು ಮೊದಲು ಈ ತರ ವೆಕ್ಟರ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಪ್ಲಾಸ್ಮಿಡ್ಗೆ. ಆ ಪ್ಲಾಸ್ಮಿಡ್ ಏನ್ ಮಾಡುತ್ತೆ, ಆರ್ ಟಿ ಎನ್ ಅನ್ನು ಒತ್ಕೊಂಡು ಹೋಗುತ್ತದು, ಕ್ಯಾರಿ ಮಾಡ್ತದದು. ನಾವು ಎಲ್ಲಿಗೆ ಇನ್ಸರ್ಟ್ ಮಾಡ್ತೀವೋ ಅಲ್ಲಿ ಕ್ಯಾರಿ ಮಾಡುತ್ತದು, ಹಾಗಾಗಿ ಅದನ್ನು ವೆಕ್ಟರ್ ಅಂತ ಕರಿತೇವೆ. ವೆಕ್ಟರ್ ಮೀನ್ಸ್ ಟ್ರಾನ್ಸ್ಮಿಟ್ಸ್, ಟ್ರಾನ್ಸ್ಮಿಟ್ಸ್ ಆರ್ ಟಿ ಎನ್ ಎ ಟು ಹೋಸ್ಟ್. ಯಾರು ತಗೊಳ್ತಾರೋ ಅಲ್ಲಿಗೆ, ಎಲ್ಲಿ ಇನ್ಸರ್ಟ್ ಮಾಡ್ತೀವೋ ಅಲ್ಲಿಗೆ ಅದು ಕೊಂಡೊಯ್ಯುತ್ತೆ, ಟೋಟಲಿ ಕೊಂಡೊಯ್ಯುವ ಸಾಧನ ಅದು. ಸೊ ದೇ ಆಲ್ಸೋ ನೇಮ್ಡ್ ಮಾಲಿಕ್ಯುಲರ್ ವೆಹಿಕಲ್ಸ್, ಪ್ಲಾಸ್ಮೇಟ್ಸ್ ಆಲ್ಸೋ ನೇಮ್ಡ್ ಆಸ್ ಮಾಲಿಕ್ಯುಲರ್ ವೆಹಿಕಲ್ಸ್. ಹೊತ್ಕೊಂಡು ಹೋಗ್ತಾ ಇದೆ ಅದೀಗ ಯಾವ್ದನ್ನ, ರಿಕಾಂಬಿನೆಂಟ್ ಡಿಎನ್ಎ ನನ್ನ ನೋಡಿ ಜಾಯಿನ್ ಆಗಿದೆ. ನೌ ದಟ್ ವೆಕ್ಟರ್ ಏನ್ ಮಾಡ್ಬೇಕೀಗ, ಟ್ರಾನ್ಸ್ಫರ್ಡ್ ಟು ಬ್ಯಾಕ್ಟೀರಿಯಲ್ ಸೆಲ್. ಈಗ ಆ ವೆಕ್ಟರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ನಾವು ಬ್ಯಾಕ್ಟೀರಿಯಾ. ಆ ಬ್ಯಾಕ್ಟೀರಿಯಲ್ ಸೆಲ್ಗೆ ಏನ್ ಮಾಡ್ತೀವಿ, ಇಂಟ್ರೊಡ್ಯೂಸ್ ಮಾಡ್ತೀವಿ. ಸಾಮಾನ್ಯವಾಗಿ ನಾವು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥ ಬ್ಯಾಕ್ಟೀರಿಯಾ ಈ ಕೋಲಿ, ಎಸ್ಟ್ರಿಶಿಯಾ ಕೋಲಿ. ಈ ವೆಕ್ಟರ್ನ ಈ ಕೋಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಟ್ರಾನ್ಸ್ಫರ್ ಮಾಡಿದಾಗ ಏನಾಗ್ತದೆ, ದಟ್ ರಿಕಾಂಬಿನೆಂಟ್ ಡಿ ಎನ್ ಎ ಇನ್ಕಾರ್ಪೊರೇಟೆಡ್ ವಿತ್ ಬ್ಯಾಕ್ಟೀರಿಯಲ್ ಡಿ ಎನ್ ಎ. ಈ ಬ್ಯಾಕ್ಟೀರಿಯಾ ಡಿ ಎನ್ ಎ ಜೊತೆಗೆ ಏನಾಗುತ್ತೆ, ಇನ್ಕಾರ್ಪೊರೇಟ್ ಆಗ್ತದೆ. ಆಗ ಅದು ಟ್ರಾನ್ಸ್ಫಾರ್ಮೆಂಟ್ಸ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸ್ ಅನ್ನು ನೋಡೋಣ, ಟ್ರಾನ್ಸ್ಫಾರ್ಮೆಂಟ್ಸ್ ಅಂಡ್ ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್. ಸೊ ಇಲ್ಲಿ ಇನ್ಕಾರ್ಪೊರೇಟ್ ಆದಾಗ ನೆಕ್ಸ್ಟ್ ಏನಾಗುತ್ತೆ, ಎಸ್ಟ್ರಿಶಿಯಾ ಕೋಲಿ ಬ್ಯಾಕ್ಟೀರಿಯಾ ಸೊ ಮಲ್ಟಿಪ್ಲೈ ರ್ಯಾಪಿಡ್ಲಿ. ಏನಾಗುತ್ತೆ, ಸಕ್ಸಸಿವ್ ಆಗಿ ಏನಾಗುತ್ತೆ, ಅದು ಡಿವೈಡ್ ಆಗ್ತಾ ಹೋಗ್ತದೆ ಇನ್ ಎ ಶಾರ್ಟ್ ಟೈಮ್. ತುಂಬಾ ಕಡಿಮೆ ಸಮಯದಲ್ಲಿ ಏನಾಗುತ್ತೆ, ಮಲ್ಟಿಪ್ಲೈ ಆಗಿ ಏನಾಗುತ್ತೆ, ಸಾಕಷ್ಟು ನಂಬರ್ ಅಲ್ಲಿ ಸೆಲ್ಸ್ ಅನ್ನ ಕೊಡ್ತಾ ಹೋಗ್ತದೆ. ಆ ಬರುವಂತ ಎಲ್ಲ ಸೆಲ್ಸ್ ಅಲ್ಲೂ ಕೂಡ ಆಲ್ ದಿ ಕಂಟೇನಿಂಗ್ ರಿಕಾಂಬಿನೆಂಟ್ ಡಿ ಎನ್ ಎ, ಬಿಕಾಸ್ ವೆನ್ ವಿ ಇನ್ಸರ್ಟ್ ದಟ್ ವೆಕ್ಟರ್ ಇನ್ ಟು ದಿ ಹೋಸ್ಟ್ ದಟ್ ಈಸ್ ಈ ಕೋಲಿ ಬ್ಯಾಕ್ಟೀರಿಯಾ. ನಾವು ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ, ಅದು ಬ್ಯಾಕ್ಟೀರಿಯಾ ಡಿ ಎನ್ ಎ ಒಳಗೆ ಸೇರ್ಕೊಳ್ತು, ಇನ್ಕಾರ್ಪೊರೇಟ್ ಆಗಿ ಏನಾಯ್ತು, ಆರ್ ಡಿ ಎನ್ ಎ ಆ ಬ್ಯಾಕ್ಟೀರಿಯಾದಲ್ಲಾಯ್ತು. ಬ್ಯಾಕ್ಟೀರಿಯಾ ಎಷ್ಟು ಸೆಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೋ ಅಷ್ಟು ಸೆಲ್ಸ್ಗೂ ಕೂಡ ಆ ಒಂದು ರಿಕಾಂಬಿನೆಂಟ್ ಡಿ ಎನ್ ಎ ಏನಿದೆ, ಫ್ರಾಗ್ಮೆಂಟ್ ಏನಿದೆ, ಅದು ಪಾಸ್ ಆಗ್ತಾ ಹೋಗ್ತದೆ. ನಾವು ವಿ ಗೆಟ್ ಕಾಪೀಸ್ ವೆನ್ ವಿ ರಿಕ್ವೈರ್ಡ್ ನಂಬರ್. ನಾವೆಷ್ಟು ಬೇಕು ಅಂದ್ಕೊಳ್ತೀವೋ ಕಾಪೀಸು, ಅಷ್ಟು ಬ್ಯಾಕ್ಟೀರಿಯಾದ ಮೂಲಕ, ಅದರ ಮಲ್ಟಿಪ್ಲಿಕೇಶನ್ ಮೂಲಕ ಏನು ಸೆಲ್ಸ್ ಬರ್ತದೆ ಅಲ್ಲಿಂದ ನಾವು ಅದನ್ನ ಪಡ್ಕೊಳ್ಬಹುದು. ಹಾಗೆ ಪಡ್ಕೊಂಡಂತಹ ರಿಕಾಂಬಿನೆಂಟ್ ಡಿ ಎನ್ ಎನ್ನ ನಾವು ಯಾವ ಆರ್ಗ್ಯಾನಿಸಮ್ ಬೇಕಾದರೂ ಆ ಹೋಸ್ಟ್ಗೆ ಏನು ಮಾಡ್ಬೋದು, ನಾವು ಇನ್ಸರ್ಟ್ ಮಾಡಿ ಆ ಆರ್ಗ್ಯಾನಿಸಮ್ ಅನ್ನ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ ಆಗಿ ಡೆವಲಪ್ ಮಾಡ್ಬೋದು. ಇದೆಲ್ಲ ಉದ್ದೇಶ ಏನು ಅಂದಾಗ, ವಿ ಗೆಟ್ ಪ್ರಾಡಕ್ಟ್ಸ್ ವಿತ್ ಹೈ ಸ್ಕೇಲ್ ಪ್ರೊಡಕ್ಷನ್ ಆಫ್ ಪ್ರಾಡಕ್ಟ್ಸ್, ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ವಿತ್ ಹೈ, ಜಾಸ್ತಿ ಪ್ರೊಡಕ್ಷನ್ ಅಲ್ಲಿ ನಾವು ತಗೊಳ್ಬೇಕಾಗಿದೆ, ಲಾರ್ಜ್ ಸ್ಕೇಲ್ ಅಲ್ಲಿ ತಗೊಳ್ಬೇಕಾಗಿದೆ ವಿತ್ ಲಾರ್ಜ್ ಸ್ಕೇಲ್. ಆ ಒಂದು ಉದ್ದೇಶದಿಂದ ನಾವು ಈ ರೀತಿ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಅನ್ನ ಏನ್ ಮಾಡ್ತಾ ಇದ್ದೀವಿ, ಇವತ್ತು ಡೆವಲಪ್ ಮಾಡ್ತಿದ್ದೀವಿ ಥ್ರೂ ಜೆನೆಟಿಕ್ ಎಂಜಿನಿಯರಿಂಗ್ ದಟ್ ಟೆಕ್ನಾಲಜಿ. ಆ ಒಂದು ಟೆಕ್ನಾಲಜಿಯನ್ನ ಬಳಸ್ಕೊಂಡು ರಿಕಾಂಬಿನೆಂಟ್ ಡಿ ಎನ್ ಎನ್ ಅನ್ನು ಪ್ರೊಡ್ಯೂಸ್ ಮಾಡಿ ಪ್ರೊಡಕ್ಷನ್ ಆಫ್ ರಿಕಾಂಬಿನೆಂಟ್ ಡಿ ಎನ್ ಎ ದ್ಯಾನ್ ವಿ ಗೆಟ್ ಹೌ ಮೆನಿ ನಂಬರ್ಸ್ ವಿ ರಿಕ್ವೈರ್ ಸೊ ದೋ ಸಚ್ ನಂಬರ್ಸ್ ವಿ ಗೆಟ್ ಥ್ರೂ ದಿ ಮಲ್ಟಿಪ್ಲಿಕೇಶನ್ ಆಫ್ ಬ್ಯಾಕ್ಟೀರಿಯಲ್ ಸೆಲ್. ಅದೆಷ್ಟು ಸೆಲ್ ಬ್ಯಾಕ್ಟೀರಿಯಾ ಕೊಡುತ್ತೋ ಅಷ್ಟು ಸೆಲ್ಸ್ ಅಷ್ಟು ನಂಬರ್ಸ್ ಅಲ್ಲಿ ನಾವು ಇಲ್ಲಿ ತಗೊಳ್ಬಹುದಾಗಿದೆ. ಇದು ದಟ್ ಈಸ್ ದ ಡಯಾಗ್ರಾಮ್ಯಾಟಿಕ್ ವ್ಯೂ ಆಫ್ ದಿ ಫಾರ್ ಒಬ್ಟೈನಿಂಗ್ ಆಫ್ ರಿಕಾಂಬಿನೆಂಟ್ ಡಿ ಎನ್ ಎ ವಿತ್ ನಂಬರ್ ಆಫ್ ಕಾಪೀಸ್. ಸೊ ದಿಸ್ ಇಸ್ ಫಾರಿನ್ ಡಿ ಎನ್ ಎ, ದಿಸ್ ಇಸ್ ವೆಕ್ಟರ್ ಡಿ ಎನ್ ಎ, ದೆನ್ ಕಟ್ ದಿ ಫಾರಿನ್ ಡಿ ಎನ್ ಎ, ದಟ್ ಫ್ರಾಗ್ಮೆಂಟ್ ಟ್ರಾನ್ಸ್ಫರ್ಡ್ ಟು ವೆಕ್ಟರ್ ಡಿ ಎನ್ ಎ, ದೆನ್ ಇಟ್ ಬಿಕಮ್ ದಿ ರಿಕಾಂಬಿನೆಂಟ್ ಡಿ ಎನ್ ಎ ದಟ್ ವೆಕ್ಟರ್. ಸೊ ಟ್ರಾನ್ಸ್ಫರ್ಡ್ ಟು ಈ ಕೋಲಿ ಬ್ಯಾಕ್ಟೀರಿಯಾ, ದಿಸ್ ಟ್ರಾನ್ಸ್ಫಾರ್ಮೆಂಟ್ ದಟ್ ಈಸ್ ದಿಸ್ ವೆಕ್ಟರ್ ಇನ್ಕಾರ್ಪೊರೇಟೆಡ್
containing that rDNA, recombinant DNA. This is the procedure, how we get the number of copies, that is cloning, gene cloning. So we get recombinant DNA. Higa insertion of gene and gene transfer anta karitteve, cloning alli, gene cloning alli. So this is the method how we get the formation or the formation of our DNA by the action of E. coli in Escherichia coli. ಈ ರೀತಿಯಾಗಿ ನಾವು ಅದನ್ನ ಪಡ್ಕೊಳ್ಬಹುದು. ಸೊ ವೆಕ್ಟರ್ ಡಿಎನ್ಎ ನಲ್ಲಿ ನಾವು ಟ್ರಾನ್ಸ್ಫರ್ ಮಾಡಿದಾಗ ದಿ ಪೀಸ್ ಆಫ್ ಡಿಎನ್ಎ ಟ್ರಾನ್ಸ್ಫರ್ಡ್ ಟು ವೆಕ್ಟರ್ ಡಿಎನ್ಎ ಪ್ಲಾಸ್ಮಿಡ್ ಡಿಎನ್ಎ. ಸೊ ದಿ ಫಾರಿನ್ ಡಿಎನ್ಎ ಜಾಯಿಂಟ್ ವಿತ್ ವೆಕ್ಟರ್ ಡಿಎನ್ಎ ಬೈ ದಿ ಆಕ್ಟಿವಿಟಿ ಆಫ್ ಡಿಎನ್ಎ ಲಿಗೇಸ್ ದಟ್ ಇಟ್ ರೆಪ್ಲಿಕೇಟ್ಸ್. So the origin of replication, that is the site present in the vector DNA through which it replicates. Enagutte replicate aagta hogtade. By that time we introducing another enzyme DNA polymerase. Nodi ee reeti naavu join madidmele ಏನಾಗ್ತದೆ, ಇದು ಬ್ಯಾಕ್ಟೀರಿಯಲ್ ಸೆಲ್ಲಿಗೆ ಹೋದಾಗ ಬ್ಯಾಕ್ಟೀರಿಯಲ್ ಸೆಲ್ ಅಲ್ಲಿ ಏನಾಗ್ತದೆ, ರೆಪ್ಲಿಕೇಟ್ ಆಗ್ಬೇಕಾಗ್ತದೆ. ಆ ರೆಪ್ಲಿಕೇಟ್ ಆಗ್ಬೇಕಾದ್ರೆ ಏನಾಗುತ್ತೆ, ಆ ಡಿ ಎನ್ ಎ ಸೀಕ್ವೆನ್ಸ್ ಬರ್ಬೇಕಲ್ವಾ ನಮ್ಗೆ. ರೆಪ್ಲಿಕೇಟ್ ಆಗ್ಬೇಕಾದ್ರೆ ಮತ್ತೊಂದು ಎನ್ಸೈಮ್ ಅನ್ನು ನಾವು ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೇಕಾಗ್ತದೆ. ಯಾವ್ದದು? ಪಾಲಿಮರೇಸ್, ಡಿ ಎನ್ ಎ ಪಾಲಿಮರೇಸ್. ನಾವು ಇದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ ದಿ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ, ಆರ್ ಎನ್ ಎ ವರ್ಲ್ಡ್ ಅಲ್ಲಿ ಸ್ಟಡಿ ಮಾಡಿದ್ವಿ ನಾವು. ಟ್ರಾನ್ಸ್ಲೇಷನ್ ನಲ್ಲಿ ನೋಡಿದ್ವಿ, ಟ್ರಾನ್ಸ್ಕ್ರಿಪ್ಷನ್ ನಲ್ಲಿ ನೋಡಿದ್ವಿ. ಪಾಲಿಮರೇಸ್ ಎನ್ಸೈಮ್, ಡಿಎನ್ಎ ಡಿಪೆಂಡೆಂಟ್ ಆರ್ ಎನ್ ಎ ಪಾಲಿಮರೇಸ್. ಇಲ್ಲೇನಾಗುತ್ತೆ, ಡಿಎನ್ಎ ಪಾಲಿಮರೇಸ್ ಅನ್ನುವಂತಹ ಎನ್ಸೈಮ್ ಅನ್ನು ನಾವಿಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾಗ ಏನಾಗುತ್ತೆ, ರೆಪ್ಲಿಕೇಟ್ ಆಗ್ಲಿಕ್ಕೆ ಅದು ಅಸಿಸ್ಟ್ ಮಾಡ್ತದೆ. ಎಷ್ಟು ರೆಪ್ಲಿಕೇಟ್ ಆಗ್ತದೋ ಅಷ್ಟು ಫ್ರಾಗ್ಮೆಂಟ್ಸ್ ಜಾಸ್ತಿ ಆಗ್ತದೆ ಡಿಎನ್ಎ ಫ್ರಾಗ್ಮೆಂಟ್ಸ್. ಅದನ್ನ ನಾವು ಬೇಕಾದ ಕಡೆಗೆ ಏನ್ ಮಾಡ್ಬೋದು, ಇನ್ಸರ್ಟ್ ಮಾಡ್ತಾ ಹೋಗ್ಬೋದು. ಎಷ್ಟು ಕಾಪೀಸ್ ಬೇಕೋ ಅಷ್ಟು ಕಾಪೀಸ್ ಅಲ್ಲಿ ನಾವು ಅದನ್ನ ಪಡ್ಕೊಳ್ಬಹುದು. ಸೊ ದಿಸ್ ಇಸ್ ದ ಬ್ರೀಫ್ ಸಮರಿ ಆಫ್ ಫಾರ್ಮೇಶನ್ ಆಫ್ ಆರ್ ಡಿಎನ್ಎ ಬೈ ದಿ ಆಕ್ಷನ್ ಆಫ್ ಈಕೋ ಕಾರ್ಬನ್, ದಟ್ ಈಸ್ ದಿ ನೇಮಿಂಗ್ ಆಫ್ ದಿ ರೆಸ್ಟ್ರಿಕ್ಷನ್ ಎಂಡೋ ನ್ಯೂಕ್ಲಿಯಸ್ ಇನ್ ಎಸ್ಚೆರಿಚಿಯಾ ಕೋಲಿ. ದಟ್ ಸೀಕ್ವೆನ್ಸ್ ಇಸ್ ಕಾಲ್ಡ್ ಪಾಲಿಂಡ್ರೋಮಿಕ್ ಸೀಕ್ವೆನ್ಸ್. What is meant by palindromic? Read the DNA sequence from forward to backward is same. Here the sequence GAATTC. GAATTC. This is the palindromic sequence in DNA. That both vector DNA and as well as the foreign DNA. ಈ ರೀತಿಯಾಗಿ ನಾವು recombinant DNA ನನ್ನ ಈ ಒಂದು mechanism ಇಂದ ಪಡ್ಕೊಳ್ಬಹುದಾಗಿದೆ. ಆ ಕಟ್ ಮಾಡುವಂತ ಎನ್ಸೈಮ್ಸ್ ಏನಂತ ಕರಿತೇವೆ, ರೆಸ್ಟ್ರಿಕ್ಷನ್ ಎಂಡೋ ನ್ಯೂಕ್ಲಿಯೇಸಸ್, ಅದರ್ವೈಸ್ ಕಾಲ್ಡ್ ಮಾಲಿಕ್ಯುಲಾರ್ ಸೀಸರ್ಸ್ ಅಂತ ಕರಿತೇವೆ. ವೆಕ್ಟರ್ಸ್ ಅನ್ನ ಮಾಲಿಕ್ಯುಲಾರ್ ವೆಹಿಕಲ್ಸ್ ಅಂತ ಕರಿತೇವೆ. ಯಾಕೆ ಅಂದ್ರೆ ದೇ ಟ್ರಾನ್ಸ್ಫರ್ ಆರ್ ಡಿಎನ್ಎ ಫ್ರಮ್ ಒನ್ ಆರ್ಗ್ಯಾನಿಸಮ್ ಟು ಅನದರ್ ಆರ್ಗ್ಯಾನಿಸಮ್. ನೌ ವಿ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್, ಸಪರೇಷನ್ ಅಂಡ್ ಐಸೋಲೇಷನ್ ಆಫ್ ಡಿಎನ್ಎ ಫ್ರಾಗ್ಮೆಂಟ್ಸ್. ಸಪರೇಷನ್ ಅಂಡ್ ಐಸೋಲೇಷನ್ ಆಫ್ ಡಿಎನ್ಎ ಫ್ರಾಗ್ಮೆಂಟ್ಸ್. ಸೊ ದಿ ಡಿಎನ್ಎ ಫ್ರಾಗ್ಮೆಂಟ್ಸ್, ದಟ್ ಈಸ್ ದಿ ನಂಬರ್ ಆಫ್ ಡಿಎನ್ಎ ಫ್ರಾಗ್ಮೆಂಟ್ಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಡಿಎನ್ಎ ಸ್ಟ್ರಾಂಡ್. ಹೌ ವಿ ಎಕ್ಸ್ಟ್ರಾಕ್ಟೆಡ್ ಡಿಎನ್ಎ ಫ್ರಾಗ್ಮೆಂಟ್ಸ್ ಫ್ರಮ್ ದಿ ಡಿಎನ್ಎ, that is called isolation, separation and isolation of DNA fragments. The separation and isolation of DNA fragments by the method called gel electrophoresis method. Gel electrophoresis method. Electrophoresis method. ಇಲ್ಲಿ ಡಿಎನ್ಎ ಫ್ರಾಗ್ಮೆಂಟ್ಸ್ ಅನ್ನ ಐಸೋಲೇಟ್ ಮಾಡಿಕೊಂಡು ಸಪರೇಟ್ ಮಾಡುವಂತದನ್ನ ಒಂದು ವಿಧಾನವನ್ನ ಬಳಸಿಕೊಂಡು ನಾವು ಇದನ್ನ ಒಂದೊಂದು ಡಿಎನ್ಎ ಫ್ರಾಗ್ಮೆಂಟ್ ಅನ್ನು ಕೂಡ ಸಪರೇಟ್ ಮಾಡಬಹುದಾಗಿದೆ.
ಆ ವಿಧಾನ ಯಾವುದಪ್ಪ ಮೆಥೆಡ್ ಅಂದಾಗ ದಟ್ ಈಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಮೆಥೆಡ್. Using this method, we can isolate and separate, separation and isolation of DNA fragments. ಒಂದೊಂದು ಫ್ರಾಗ್ಮೆಂಟ್ ಅನ್ನು ಕೂಡ ಸಪರೇಟ್ ಮಾಡಬಹುದಾಗಿದೆ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಮೆಥೆಡ್ ಅನ್ನು ಬಳಸಿಕೊಂಡು. ನಾವು ಇನ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಮೆಥೆಡ್ ಡಿಎನ್ಎ ಯೂಶುವಲಿ ಡಿಎನ್ಎ ಫ್ರಾಗ್ಮೆಂಟ್ಸ್ ಆರ್ ಡಿಎನ್ಎ ಮಾಲಿಕ್ಯೂಲ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಮಾಲಿಕ್ಯೂಲ್ಸ್ ಯು ನೋ ದಟ್ ಸೊ ಡಿಎನ್ಎ ಮಾಲಿಕ್ಯೂಲ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಮಾಲಿಕ್ಯೂಲ್ಸ್ ನಾವು ಪ್ಯಾಕೇಜಿಂಗ್ ಆಫ್ ಡಿಎನ್ಎ ನಾವು ಓದುವಾಗ ಇದನ್ನ ಸ್ಟಡಿ ಮಾಡಿದ್ವಿ ಡಿಎನ್ಎ ಮಾಲಿಕ್ಯೂಲ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಮಾಲಿಕ್ಯೂಲ್ಸ್ ಅಟ್ರಾಕ್ಟೆಡ್ ಟು ಪಾಸಿಟಿವ್ ಚಾರ್ಜ್ಡ್ ಪ್ರೋಟೀನ್ ಮಾಲಿಕ್ಯೂಲ್ ದೆನ್ ಇಟ್ ಪ್ಯಾಕ್ಸ್ ಏನಾಗಿದೆ ಅಲ್ಲಿ ಪ್ಯಾಕ್ ಆಗುವಾಗ ಹಿಸ್ಟೋನ್ ಪ್ರೋಟೀನ್ಸ್ ಮಾಲಿಕ್ಯೂಲ್ಸ್ ಏನಾಗುತ್ತೆ ಇದು ಅಟ್ರಾಕ್ಟ್ ಆಗ್ತದೆ ಅಟ್ಯಾಚ್ ಆಗ್ತದೆ ಬಿಕಾಸ್ ಡಿಎನ್ಎ ಮಾಲಿಕ್ಯೂಲ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ದೆನ್ ಪ್ರೋಟೀನ್ ಮಾಲಿಕ್ಯೂಲ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್ ಸೊ ದಿ ನೆಗೆಟಿವ್ಲಿ ಚಾರ್ಜ್ಡ್ ದಟ್ ಈಸ್ ಏನಂತ ಕರೀತೇವೆ ಸೊ ಆನೋಡ್ ಅಂತ ಹೇಳ್ತೀವಿ ಸೊ ಆನೋಡ್ ಅಂಡ್ ಕ್ಯಾಥೋಡ್ ಸೊ ಈ ನೆಗೆಟಿವ್ ಇರ್ತಕ್ಕಂಥದ್ದು ಪಾಸಿಟಿವ್ ಚಾರ್ಜ್ ಕಡೆ ಏನಾಗ್ತದೆ ಅಟ್ರಾಕ್ಟ್ ಆಗ್ತದೆ ಇನ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಮೆಥಡ್ ನೆಗೆಟಿವ್ಲಿ ಚಾರ್ಜ್ಡ್ ದಿ ಡಿಎನ್ಎ ಮಾಲಿಕ್ಯೂಲ್ಸ್ ಇನ್ ದಿ ಕಲ್ಚರ್ ಮೀಡಿಯಂ ದಟ್ ಮೀಡಿಯಂ ವಿ ಕ್ಯಾನ್ ಯೂಸ್ಡ್ ಎ ಮ್ಯಾಟ್ರಿಕ್ಸ್ ಕಲ್ಚರ್ ಮ್ಯಾಟ್ರಿಕ್ಸ್ ದಟ್ ಈಸ್ ಕಾಲ್ಡ್ ಅಗರೋಸ್ ಜೆಲ್ ಅಗರೋಸ್ ಜೆಲ್ ಸೊ ಯಾವ ರೀತಿ ನಾವು ಸೆಪರೇಷನ್ ಮಾಡಬೇಕಾಗ್ತದೆ ಐಸೋಲೇಷನ್ ಮಾಡಬೇಕಾಗ್ತದೆ ಅಂದಾಗ ಇಲ್ಲಿ ಕಲ್ಚರ್ ಮೀಡಿಯಾ ಇರ್ತದೆ ಆ ಕಲ್ಚರ್ ಮೀಡಿಯಾದಲ್ಲಿ ಏನು ಆ ಸಬ್ಸ್ಟ್ರೇಟ್ ಇದೆ ಆ ಮೀಡಿಯಾಗ ಹಾಕುವಂತಹ ಬೇಸ್ ಏನಿದೆ ದಿ ಕಲ್ಚರ್ ಮೀಡಿಯಂ ಹ್ಯಾಸ್ ಎ ಬೇಸ್ ದಟ್ ಬೇಸ್ ನಥಿಂಗ್ ಬಟ್ ಅಗರೋಸ್ ಜೆಲ್ ಬೇಸ್ ಈ ಅಗರೋಸ್ ಜೆಲ್ ಬೇಸ್ ಅನ್ನ ಏನ್ ಮಾಡಿರ್ತಾರೆ ಅಲ್ಲಿ ಮೋಲ್ಡ್ ಮಾಡಿರ್ತಾರೆ ಕಲ್ಚರ್ ಮೀಡಿಯಾದಲ್ಲಿ ದಿಸ್ ಅಗರೋಸ್ ಜೆಲ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಸೀ ವೀಡ್ಸ್ ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರ್ತೀವಿ ಅಗರೋಸ್ ಜೆಲ್ ಅನ್ನ ಸೀ ವೀಡ್ಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರ್ತೀವಿ ಸೊ ಸೀ ವೀಡ್ಸ್ ನಥಿಂಗ್ ಬಟ್ ಸೀ ವೀಡ್ಸ್ ನಥಿಂಗ್ ಬಟ್ ರೆಡ್ ಅಂಡ್ ಬ್ರೌನ್ ಆಲ್ಗೆ ರೆಡ್ ಅಂಡ್ ಬ್ರೌನ್ ಆಲ್ಗೆ ನಾವು ಓದಿದೀವಿ ಆಲ್ಗೆನಲ್ಲಿ ಇನ್ ಫಸ್ಟ್ ಇಯರ್ ಓದಲ್ವಾ ಸೊ ದಿ ರೆಡ್ ಅಂಡ್ ಬ್ರೌನ್ ಆಲ್ಗೆ ಎಸ್ಪೆಷಲಿ ರೆಡ್ ಆಲ್ಗೆ ಸೀ ವೀಡ್ ಸಮುದ್ರದ ಕಳೆ ಅಂತ ಕರಿತೇವೆ ಸುಮ್ಮನೆ ಏನಾಗಿರ್ತದೆ ದಡದಲ್ಲಿ ಪೂರ್ತಿಯಾಗಿ ಕಿಲೋಮೀಟರ್ ಗಟ್ಟಲೆ ಏನಾಗಿರುತ್ತೆ ಆ ಆಲ್ಗೆ ಆ ಬ್ರಾಂಚಸ್ ಅಪ್ಕೊಳ್ತಾ ಹೋಗಿರ್ತದೆ ರೆಡ್ ಆಲ್ಗೆ ಸೊ ಈ ರೆಡ್ ಆಲ್ಗೆನಲ್ಲಿ ಅಗರೋಸ್ ಜೆಲ್ ಇರ್ತದೆ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ರೆಡ್ ಆಲ್ಗೆ ಸೀ ವೀಡ್ಸ್ ಅಂತ ಕರಿತೇವೆ ಸೀ ವೀಡ್ಸ್ ನಥಿಂಗ್ ಬಟ್ ರೆಡ್ ಆಲ್ಗೆ ಸೊ ದಿಸ್ ಅಗರೋಸ್ ಜೆಲ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಸೀ ವೀಡ್ಸ್ ಲೈಕ್ ರೆಡ್ ಆಲ್ಗೆ ದಟ್ ಕಲ್ಚರ್ ಮೀಡಿಯಂ ಬೇಸ್ಡ್ ವಿತ್ ಅಗರೋಸ್ ಜೆಲ್ ಇನ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ದಿ ನೆಗೆಟಿವ್ಲಿ ಚಾರ್ಜ್ಡ್ ಡಿಎನ್ಎ ಮಾಲಿಕ್ಯೂಲ್ಸ್ ಮೂವ್ ಟುವರ್ಡ್ಸ್ ಪಾಸಿಟಿವ್ ಚಾರ್ಜ್ ಥ್ರೂ ದಿ ಅಗರೋಸ್ ಮೀಡಿಯಂ ಎಲ್ಲಿಗೆ ಹೋಗುತ್ತೀಗ ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಇರ್ತಕ್ಕಂಥದ್ದು ಇಲ್ಲಿ ನೋಡಿ ಲುಕ್ ಅಟ್ ದಿಸ್ ಡಯಾಗ್ರಾಮ್ ಸೊ ದಿಸ್ ಇಸ್ ನಥಿಂಗ್ ಬಟ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಇಲ್ಲೇ ಇದೆ ನೋಡಿ ಈಗ ಇದು ಜೆಲ್ ಎಲೆಕ್ಟ್ರೋಫೋರೆಸಿಸ್ ಇದು ಕಲ್ಚರ್ ಮೀಡಿಯಾದಲ್ಲಿದೆ ಈ ಮೀಡಿಯಂ ಅಲ್ಲಿ ತಳಹದಿಯಾಗಿ ಯಾವ ಒಂದು ಸಬ್ಸ್ಟೆನ್ಸ್ ಅನ್ನು ಬಳಸ್ಕೊಂಡಿದ್ದೀವಿ ಅಗರೋಸ್ ಜೆಲ್ ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀವಿ ಅದನ್ನ ರೆಡ್ ಆಲ್ಗೆ ಸೀ ವೀಡ್ ಅಂತ ಕರಿತೀವಿ ಕಾಮನ್ಲಿ ಕಾಲ್ಡ್ ಆಸ್ ಸೀ ವೀಡ್ ವೀಡ್ ಅಂದ್ರೆ ಕಳೆ ಸಮುದ್ರದ ಕಳೆ ಅಂತ ಕರಿತೇವೆ ಈಗ ಆ ರೆಡ್ ಆಲ್ಗೆ ನಲ್ಲಿ ಈ ವಸ್ತು ಇರುತ್ತೆ ಕಂಟೈನಿಂಗ್ ಅಗರೋಸ್ ಅಂತ ಹೇಳ್ತೀವಿ ಅಗರೋಸ್ ಜೆಲ್ ಅದನ್ನ ಈ ಒಂದು ಐಸೋಲೇಷನ್ ಸಪರೇಷನ್ ಐಸೋಲೇಷನ್ಗೆ ನಾವು ಬಳಸ್ಕೊಳ್ತೀವಿ ಈ ಈ ಜೆಲ್ ಅಲ್ಲಿ ಏನಾಗಿರ್ತದೆ ನೆಗೆಟಿವ್ಲಿ ಚಾರ್ಜ್ಡ್ ಇರತಕ್ಕಂತ ಈ ಡಿಎನ್ಎ ಮಾಲಿಕ್ಯೂಲ್ಸ್ ಏನಾಗುತ್ತೆ ಪಾಸಿಟಿವ್ ಕಡೆಗೆ ಏನಾಗುತ್ತೆ ಮೂವ್ ಆಗ್ತದೆ ಬೈ ದಿ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಏನಾಗುತ್ತೆ ಎಲೆಕ್ಟ್ರಿಕ್ ಚಾರ್ಜಸ್ ಯಾವುದ್ರ ಮೂಲಕ ಆ ರೀತಿ ಪಾಸಿಟಿವ್ ಕಡೆಗೆ ಹೋಗುತ್ತೆ ಅಂದಾಗ ಎಲೆಕ್ಟ್ರಿಕ್ ಚಾರ್ಜಸ್ ಅಂತ ಕರಿತೀವಿ ಬಟ್ ದಿ ಅಗರೋಸ್ ಜೆಲ್
एटलोस जेल इलेक्ट्रिक चार्जस फ्रैगमेंट्स पॉजिटिव चार्ज बरतो आ पॉजिटिव चार्ज मूव आगता होते नोडी दिस इज लार्ज साइज़ दिस इज स्मॉल साइज़ फ्रैगमेंट्स सो द अरेंजमेंट ऑफ फ्रैगमेंट्स ड्यूरिंग द सेपरेशन एंड आइसोलेशन टाइम सो द साइज़ ऑफ फ्रैगमेंट्स that is larger and smaller so these sizes larger and smaller sizes of dna fragments so move systematically enagutade correct way nalli hogtade illi nodi chikkadu chikkada admele sapa medium size admele doddu size bartade so enagutte correct age enagutte on riti sieve manner yenu sieve manner andre nee ondu jaradi tagoltira adralli holes irtade ಆ ಹೋಲ್ಸ್ ಅಲ್ಲಿ ಯಾವ ರೀತಿ ಮಾಡಿರ್ತಾರೆ ದೊಡ್ಡದು ಒಂದು ಚಿಕ್ಕದು ಈ ರೀತಿ ಇರ್ತದೆ ದೊಡ್ಡ ಪ್ರಮಾಣದಲ್ಲಿ ಇದಾಗಬೇಕು ಅಂತಂದಾಗ ಫಿಲ್ಟ್ರೇಷನ್ ಆಗಬೇಕು ಅಂತಾಗ ಏನಾಗುತ್ತೆ ಆ ದೊಡ್ಡ ಹೋಲ್ಸ್ ಚಿಕ್ಕ ಚಿಕ್ಕದೆಲ್ಲ ದೊಡ್ಡ ಹೋಲ್ಸ್ ಇಂದ ಬರುತ್ತೆ ದೊಡ್ಡದೆಲ್ಲ ಇರಬೇಕು ಉಳಿಬೇಕು ಅಂತಾಗ ಏನಾಗುತ್ತೆ ಆ ಸಣ್ಣ ಸಣ್ಣ ಹೋಲ್ಸ್ ಎಲ್ಲ ಹಾಗೆ ಉಳಿಸ್ಕೊಳ್ಳುತ್ತೆ ಅದು ಮ್ಯಾನರ್ ಆ ರೀತಿ ಇರ್ತದೆ ಅರೇಂಜ್ಮೆಂಟ್ ಆಗಿರ್ತದೆ ಆ ಟೈಪ್ ಅಲ್ಲಿ ಅದರ ಹೇಗೆ ಹೋಲ್ಸ್ ಇರುತ್ತೋ ಆ ಟೈಪ್ ಅಲ್ಲಿ ಏನಾಗುತ್ತೆ ಇದು ಮೂವ್ ಆಗ್ತಾ ಬರ್ತದೆ ಫ್ರಾಗ್ಮೆಂಟ್ಸ್ ಇಲ್ಲಿ ಆ ಎಲೆ ಜೆಲ್ ಅಗರೋಸ್ ಜೆಲ್ ಮೀಡಿಯಾದಲ್ಲಿ ಡಿಎನ್ಎ ಫ್ರಾಗ್ಮೆಂಟ್ ದೆನ್ ದಿ ಐಸೋಲೇಷನ್ ಅಂಡ್ ದಿ ಸೆಪರೇಷನ್ ಆಫ್ ಡಿಎನ್ಎ ಇನ್ ದಿ ಅಗರೋಸ್ ಜೆಲ್ ಮೀಡಿಯಂ ಬಟ್ ವಿ ಕೆನಾಟ್ ಸೀನ್ ಡಿಎನ್ಎ ಫ್ರಾಗ್ಮೆಂಟ್ಸ್ ಇನ್ ದಿ ವಿಸಿಬಲ್ ಲೈಟ್ ಏನಾಗ್ತದೆ ಆ ರೀತಿ ಸೆಪರೇಟ್ ಆಗಿರ್ತಕ್ಕಂಥ ಡಿಎನ್ಎ ಫ್ರಾಗ್ಮೆಂಟ್ಸ್ ಅನ್ನ ನಾವು ವಿಸಿಬಲ್ ಲೈಟ್ ಅಲ್ಲಿ ಏನಾಗ್ತದೆ ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ ಡಿಎನ್ಎ ಫ್ರಾಗ್ಮೆಂಟ್ಸ್ ಅನ್ನ ವಿಸಿಬಲ್ ಲೈಟ್ ಅಲ್ಲಿ ದೆನ್ ಸೊ ವಿ ಟ್ರೀಟೆಡ್ ವಿತ್ ಸ್ಟೈನಿಂಗ್ ಪ್ರೋಸೆಸ್ ಏನ್ ಮಾಡ್ಬೇಕೀಗ ನಾವು ವಿ ಟ್ರೀಟೆಡ್ ವಿತ್ ಸ್ಟೈನಿಂಗ್ ಪ್ರೋಸೆಸ್ ಇನ್ ದಟ್ ಪ್ರೋಸೆಸ್ ವಿ ಕ್ಯಾನ್ ಯೂಸ್ಡ್ ಎ ಸ್ಟೈನ್ ಕಾಲ್ಡ್ ಎಥೀಡಿಯಂ ಬ್ರೋಮೈಡ್ ethidium bromide a name of the stain stain andre banna ethidium bromide iga yenu dna fragments ella separate agide agarose gel media dalli idanna now visible light alli identify madlik barala dna fragments anna yen agutte iga adu colorless agirtade iga adanna naave en madbeku straining process ge kodbeku ಸ್ಟ್ರೈನಿಂಗ್ ಪ್ರೋಸೆಸ್ ಅಂದ್ರೆ ಬಣ್ಣ ಏನಿದೆ ಆ ಬಣ್ಣ ಒಂದು ವಿಧಾನದಲ್ಲಿ ಅದನ್ನ ಏನ್ ಮಾಡಬೇಕು ಟ್ರೀಟ್ ಮಾಡಬೇಕಾಗ್ತದೆ ಡಿಎನ್ಎ ಫ್ರಾಗ್ಮೆಂಟ್ಸ್ ಅನ್ನ ಅಲ್ಲಿ ನಾವು ಬಳಸಿಕೊಳ್ಳತಕ್ಕಂತಹ ಸ್ಟ್ರೈನ್ ಯಾವುದದು ಕಲರ್ ಯಾವುದದು ದಟ್ ಈಸ್ ಎಥೀಡಿಯಂ ಬ್ರೋಮೈಡ್ ಈ ಕಲರ್ ಅನ್ನ ಅಲ್ಲಿ ಅಪ್ಲೈ ಮಾಡ್ತೇವೆ ಲೇಟರ್ ಸೊ ಆಫ್ಟರ್ ದಿ ಟ್ರೇಸ್ ಸ್ಟ್ರೈನಿಂಗ್ ಪ್ರೋಸೆಸ್ ಡಿಎನ್ಎ ಫ್ರಾಗ್ಮೆಂಟ್ಸ್ ಗೆಟ್ the stain and appears like orange color appears like orange colored fragments under uv exposure iga idana staining kottaga ethidium bromide staining kottaga enagutade ee yenu dna fragments ide ee fragments enagutade ಆರೆಂಜ್ ಕಲರ್ ಅಲ್ಲಿ ಟರ್ನ್ ಆಗ್ತದೆ ಎಲ್ಲ ಫ್ರಾಗ್ಮೆಂಟ್ಸ್ ಕೂಡ ಕಲರ್ ಸ್ಟೈನ್ ಅನ್ನ ತಗೊಳ್ಳುತ್ತೆ ತಗೊಂಡ್ಬಿಟ್ಟು ಯಾವ ರೀತಿ ಟರ್ನ್ ಆಗ್ತದೆ ಅದು ಆರೆಂಜ್ ಕಲರ್ ಬ್ಯಾಂಡ್ಸ್ ಆಗಿ ಕಾಣಿಸುತ್ತೆ ನಮ್ಗೆ ಆರೆಂಜ್ ಕಲರ್ ಬ್ಯಾಂಡ್ಸ್ ಇದನ್ನ ಯಾವ ರೀತಿ ನೋಡ್ಬೋದು ನಾವು ಅಂದಾಗ ಎಕ್ಸ್ಪೋಸ್ ಮಾಡ್ಬೇಕು ಅದನ್ನ ಡಿಎನ್ಎ ಫ್ರಾಗ್ಮೆಂಟ್ಸ್ ಆರೆಂಜ್ ಕಲರ್ ಬಂದಿರತಕ್ಕಂಥ ಬ್ಯಾಂಡ್ಸ್ ಏನಿದೆ ಅದನ್ನ ಯುವಿ ರೇಸ್ ಗೆ ಎಕ್ಸ್ಪೋಸ್ ಮಾಡಬೇಕು ಅಲ್ಟ್ರಾ violet rays uv rays nothing but ultra violet rays uv rays ki expose madadag en aagtade bahala clear agi ee orange bands en aagtade so those orange bands clearly visible under the exposure of uv rays uv rays ki expose madadaga bahala chanaga bands kaanustade that the those orange bands nothing but the dna fragments in the gel electro gel agarose gel media now we separate
we separate those DNA fragments from the agarose gel. ಹೀಗೇನ್ ಮಾಡ್ಬೇಕಾಗಿದೆ ನಾವು ಅದನ್ನ ಕಟ್ ಅಂಡ್ ಸಪರೇಟ್. ಆ ಬ್ಯಾಂಡ್ಸ್ ಏನ್ ಕಾಣ್ತಾ ಇದೆ, ಕಲರ್ಡ್ ಬ್ಯಾಂಡ್ಸ್, ಆರೆಂಜ್ ಕಲರ್ಡ್ ಬ್ಯಾಂಡ್ಸ್, ಇದನ್ನ ನಾವು ಕಟ್ ಮಾಡ್ಬಿಟ್ಟು ಏನ್ ಮಾಡ್ಬೇಕಾಗಿದೆ, ಒಂದೊಂದು ಫ್ರಾಗ್ಮೆಂಟ್ ಅನ್ನ ಬೇರೆ ಮಾಡ್ಬೇಕಾಗಿದೆ. ಡಿಎನ್ಎ ಫ್ರಾಗ್ಮೆಂಟ್ ಅನ್ನ ಬೇರೆ ಮಾಡ್ಬೇಕಾಗಿದೆ. ಎಲ್ಲಿಂದ ಕಟ್ ಮಾಡಿ ಬೇರೆ ಮಾಡ್ಬೇಕಾಗಿದೆ, ಅಗರೋಸ್ ಮೀಡಿಯಾದಿಂದ ಬೇರೆ ಮಾಡ್ಬೇಕಾಗಿದೆ. ನೌ ವಿ ಕಟ್ ಅಂಡ್ ಸಪರೇಟ್ ಡಿಎನ್ಎ ಫ್ರಾಗ್ಮೆಂಟ್ಸ್ ಫ್ರಮ್ ದಿ ಅಗರೋಸ್ ಜೆಲ್. That method is called elution. That method is called elution. Elution nothing but cut and separation of DNA fragments from the agarose gel. This is called elution. ಈ ಒಂದು ಮೆಥಡ್ ಅನ್ನ ಏನಂತ ಕರಿತೀವಿ ನಾವು, ಎಲ್ಯೂಷನ್ ಅಂತ ಕರಿತೇವೆ. ಹಾಗಂದ್ರೆ ಅಗರೋಸ್ ಜೆಲ್ ಅಲ್ಲಿ ಇರ್ತಕ್ಕಂತಹ ಡಿಎನ್ಎ ಫ್ರಾಗ್ಮೆಂಟ್ಸ್ ಅನ್ನ ಕಟ್ ಮಾಡಿ ಅಗರೋಸ್ ಜೆಲ್ ಇಂದ ಬೇರ್ಪಡಿಸುವಂತಹ ವಿಧಾನವನ್ನ ನಾವೇನಂತ ಹೇಳ್ತೇವೆ, ಎಲ್ಯೂಷನ್ ಅಂತ ಕರಿತೇವೆ. ಸೊ ಎಲ್ಯೂಷನ್ ದಟ್ ಈಸ್ ದಿ ಕಟ್ ಅಂಡ್ ಸಪರೇಷನ್ ಆಫ್ ಡಿಎನ್ಎ ಫ್ರಾಗ್ಮೆಂಟ್ಸ್ ಫ್ರಮ್ ದಿ ಅಗರೋಸ್ ಜೆಲ್. ದಿಸ್ ಮೆಥಡ್ ಈಸ್ ಕಾಲ್ಡ್ ಎಲ್ಯೂಷನ್. ನಿಮ್ಗೆ ಒಂದ್ ಮಾರ್ಕಿಗೆ ಕೇಳುವ ಸಾಧ್ಯತೆ ಇದೆ, ವಾಟ್ ಈಸ್ ಎಲ್ಯೂಷನ್ ಆರ್ ಡಿಫೈನ್ ಎಲ್ಯೂಷನ್. Separation of DNA fragments from the agarose gel is called elution. So the later those fragments, separated fragments are purified then used for the recombinant DNA technology. ಈಗ ಅದನ್ನೇನ್ ಮಾಡ್ಬೇಕು, ಬಂದಂತಹ ಫ್ರಾಗ್ಮೆಂಟ್ಸ್ ಅನ್ನ ಪ್ಯೂರಿಫೈ ಮಾಡ್ತಾರೆ. ಪ್ಯೂರಿಫೈ ಮಾಡಿದ ನಂತರ ಆ ಫ್ರಾಗ್ಮೆಂಟ್ಸ್ ಅನ್ನ, ಡಿಎನ್ಎ ಫ್ರಾಗ್ಮೆಂಟ್ಸ್ ಅನ್ನ ರಿಕಾಂಬಿನೆಂಟ್ ಡಿಎನ್ಎ ಟೆಕ್ನಾಲಜಿನಲ್ಲಿ ಬಳಸ್ಕೊಳ್ಬಹುದಾಗಿದೆ. ಸೊ ದಿಸ್ ಇಸ್ ದಿ ಸಪರೇಷನ್ ಅಂಡ್ ಐಸೋಲೇಷನ್ ಆಫ್ ಡಿಎನ್ಎ ಫ್ರಾಗ್ಮೆಂಟ್ಸ್ ಬೈ ಜೆಲ್ ಎಲೆಕ್ಟ್ರೋಫೋರೋಸಿಸ್ ಮೆಥಡ್. ಸೊ ಇನ್ ದಿಸ್ ಮೆಥಡ್ ವಿ ಕ್ಯಾನ್ ಯೂಸ್ ಜೆಲ್ ದಟ್ ಈಸ್ ಅಗರೋಸ್ ಜೆಲ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಸೀ ವೀಡ್ಸ್ ಲೈಕ್ ರೆಡ್ ಆಲ್ಗೆ. Then the method, another method, that is elution. So the obtaining those fragments and the exposure of UV rays with staining the ethidium bromide, the orange colored bands, now we cut and separate from the agarose gel, that method is called elution. So you should remember that is elution and agarose gel in the ಐಸೋಲೇಷನ್, ಸಪರೇಷನ್ ಅಂಡ್ ಐಸೋಲೇಷನ್ ಆಫ್ ಡಿ ಎನ್ ಎ ಫ್ರಾಗ್ಮೆಂಟ್ಸ್. ಈ ಇದನ್ನು ನಿಮಗೆ ಮೂರ್ ಮಾರ್ಕ್ಸ್ಗೆ ಬೋರ್ಡ್ ಎಕ್ಸಾಮಿನೇಷನ್ ಕೇಳ್ಬಹುದು. ಜೆಲ್ ಎಲೆಕ್ಟ್ರೋಫೋರೋಸಿಸ್ ಮೆಥಡ್ ಫಾರ್ 3 marks, 3 marks ಕೇಳ್ಬಹುದು. ದೆನ್ ಇನ್ 1 mark ಡಿಫೈನ್ ಎಲ್ಯೂಷನ್. ಎಲ್ಯೂಷನ್ ಅಂದ್ರೆ ಏನು ಅಂತ 1 mark ಕೇಳ್ಬಹುದು. ನಾವು ವಿ ಮೂವ್ ಆನ್ ಟು ದಿ ಕ್ಲೋನಿಂಗ್ ವೆಕ್ಟರ್ಸ್. ಕ್ಲೋನಿಂಗ್ ವೆಕ್ಟರ್ಸ್ cloning vectors nothing but bacteriophage and plasmids. yarana now cloning vectors anta kariteve andaga bacteriophages and plasmids ivibranno sesbitto yen anta heltinavo cloning vectors. Bacteriophage nimge gottalva, so virus when it attacks to the host body gets a structure called bacteriophage. yavaglu virus viral particle edirthade either dna or rna aste virus alli iruttakanta onde genetic material that is either dna or rna. hagagi neravagi adu infect madok barodilla host anna. ಏನ್ ಮಾಡ್ಬೇಕಿದು, ಬ್ಯಾಕ್ಟೀರಿಯಲ್ ಸೆಲ್ ಹೋಗಿ ಅಟ್ಯಾಕ್ ಆಗ್ತದೆ. ಆ ಬ್ಯಾಕ್ಟೀರಿಯಲ್ ಸೆಲ್ ಹೋಗಿ ವೈರಸ್ ಯಾವಾಗ ಅಟ್ಯಾಕ್ ಆಗ್ತದೋ ಆ ಒಂದು ಸ್ಟ್ರಕ್ಚರ್ ಅನ್ನ ನಾವೇನಂತ ಕರಿತೇವೆ, ಬ್ಯಾಕ್ಟೀರಿಯೋಫೇಜ್. ಲುಕ್ ಅಟ್ ದಿಸ್ ಡಯಾಗ್ರಾಮ್. ಸೊ ದಿಸ್ ಇಸ್ ಬ್ಯಾಕ್ಟೀರಿಯಾ. ಈಗ ಆ ವೈರಲ್ ಪಾರ್ಟಿಕಲ್ ಬಂದು ಇದ್ರ ಜೊತೆ ಅಟ್ಯಾಕ್ ಮಾಡಿದಾಗ ಏನಾಗ್ತದೆ, ಒಂದು ಸ್ಟ್ರಕ್ಚರ್ ಪಡ್ಕೊಳ್ಳುತ್ತೆ. ಯು ಹ್ಯಾವ್ ಆಲ್ರೆಡಿ ಸ್ಟಡಿಡ್ ಇನ್ ಫಸ್ಟ್ ಪಿ ಯು ಸಿ ದಟ್ ಇಸ್ ದ ಸ್ಟ್ರಕ್ಚರ್ ಆಫ್ ಬ್ಯಾಕ್ಟೀರಿಯೋಫೇಜ್. ಈ ತರ ಇರ್ತದೆ, ಹೆಡ್, ಕಾಲರ್, ಕಾಲರ್ ಶೀಟ್ ಅಂಡ್ ಇದೇನಂತ ಕರಿತೀವಿ, ಸ್ಪೋಕ್ಸ್ ಅಂತ ಕರಿತೇವೆ. ಹೀಗಿರ್ತದೆ ಇದು ಬ್ಯಾಕ್ಟೀರಿಯೋಫೇಜ್. ಸೊ ನಾವು ಕ್ಲೋನಿಂಗ್ ವೆಕ್ಟರ್ಸ್ ಅಂದ್ರೆ ಕ್ಲೋನ್ ಅಂದ್ರೆ ಜಾಯಿನ್ ಮಾಡುವಂಥದ್ದು, ವೆಕ್ಟರ್ಸ್ ಅಂದ್ರೆ ಕೊಂಡೊಯ್ಯುವಂಥದ್ದು. ಯಾವುದನ್ನ,
ಫ್ರಾಗ್ಮೆಂಟ್ ಅನ್ನು ಡಿ ಎನ್ ಎ ಫ್ರಾಗ್ಮೆಂಟ್ ಅನ್ನು. ಈಗ ಕ್ಲೋನಿಂಗ್ ವೆಕ್ಟರ್ಸ್ ಅಂದ್ರೆ ಯಾರ್ಯಾರನ್ನ ಕರಿಬಹುದು ನಾವು? ಒನ್ ಈಸ್ ಬ್ಯಾಕ್ಟೀರಿಯೋಫೇಜ್ ಅಂಡ್ ಸೆಕೆಂಡ್ ಒನ್ ಈಸ್ ಪ್ಲಾಸ್ಮಿಡ್ಸ್. ಇವೆರಡನ್ನ ನಾವು ಕ್ಲೋನಿಂಗ್ ವೆಕ್ಟರ್ಸ್ ಅಂತ ಕರಿತೇವೆ. ಈಗ ಪ್ಲಾಸ್ಮಿಡ್ಸ್ ಆಗಿರ್ಬೋದು ಅಥವಾ ಬ್ಯಾಕ್ಟೀರಿಯೋಫೇಜ್ ಏನಾಗಿರ್ಬೋದು, ವೆನ್ ವಿ ಇನ್ಸರ್ಟ್ ಫ್ರಾಗ್ಮೆಂಟ್ ಆಫ್ ಡಿ ಎನ್ ಎ ಆರ್ ಅಲೈನ್ ಡಿ ಎನ್ ಎ ಆರ್ ಎ ಪೀಸ್ ಆಫ್ ಡಿ ಎನ್ ಎ ಆರ್ ಫಾರಿನ್ ಡಿ ಎನ್ ಎ, ಈ ಯಾವ್ದಾದ್ರು ಒಂದ್ ನೇಮ್ ಇದೆ ಎಲ್ಲ ಒಂದೇ ಹೆಸರದು. ಈಗ ಇನ್ಸರ್ಟ್ ಮಾಡ್ತೀವಿ ನಾವು ಯಾವ್ದಕ್ಕೆ, ಪ್ಲಾಸ್ಮಿಡ್ ಆಗಿರ್ಬೋದು ಬ್ಯಾಕ್ಟೀರಿಯಾ ಫೇಸ್ ಆಗಿರ್ಬೋದು, ಇನ್ಸರ್ಟ್ ಮಾಡಿದಾಗ ಏನಾಗುತ್ತೆ, ವೆನ್ ವಿ ಗೆಟ್ ರಿಕಾಂಬಿನೆಂಟ್ ಡಿ ಎನ್ ಎ. ಹೌ ಮೆನಿ ಕಾಪೀಸ್ ಅಂದಾಗ ಎಷ್ಟು ಕಾಪೀಸ್ ಅಲ್ಲಿ ಅಂದಾಗ, ದಟ್ ಡಿಪೆಂಡ್ಸ್ ಆನ್ ದಿ ಮಲ್ಟಿಪ್ಲಿಕೇಶನ್ ಆಫ್ ದಿ ಬ್ಯಾಕ್ಟೀರಿಯೋ ಫೇಸ್ ಆರ್ ಪ್ಲಾಸ್ಮಿಡ್. ಸೊ ಪ್ಲಾಸ್ಮಿಡ್ ಆಗಲಿ ಬ್ಯಾಕ್ಟೀರಿಯೋ ಫೇಸ್ ಏನಾಗಿರ್ತದೆ, ಎಷ್ಟು ರ್ಯಾಪಿಡ್ ಆಗಿ ಮಲ್ಟಿಪ್ಲೈ ಆಗಿ ಎಷ್ಟು ಸೆಲ್ಸ್ ಕೊಡುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ದಟ್ ಡಿಪೆಂಡ್ಸ್ ದಿ ನಂಬರ್ ಆಫ್ ಸೆಲ್ಸ್ ಪ್ರೊಡ್ಯೂಸ್ಡ್ ಬೈ ಪ್ಲಾಸ್ಮಿಡ್ ಆರ್ ಬ್ಯಾಕ್ಟೀರಿಯೋ ಫೇಸ್. ಯೂಶುವಲಿ ಏನಾಗ್ತದೆ, ಪ್ಲಾಸ್ಮಿಡ್ ಆಫ್ ಬ್ಯಾಕ್ಟೀರಿಯೋ ಫೇಸ್ ಗಿವ್ ರೈಸ್ ಟು ಒನ್ ಆರ್ ಟೂ ಸೆಲ್ಸ್. ಎಷ್ಟು ಕೊಡ್ಬೋದು, ಒನ್ ಆರ್ ಟೂ ಕಾಪೀಸ್ ಕೊಡ್ಬೋದು, ಸಮಟೈಮ್ಸ್ 10 to 100 ಕಾಪೀಸ್ ಅಟ್ ಎ ಟೈಮ್. ಕೆಲವು ಸಂದರ್ಭದಲ್ಲಿ ಮಾತ್ರ 10 to 100 ಕಾಪಿ ಅಂದ್ರೆ ಅಷ್ಟು ಸಲ ಮಲ್ಟಿಪ್ಲೈ ಆಗುತ್ತೆ ಅಂತ ಅರ್ಥ. ಅಷ್ಟು ಸಲ ಮಲ್ಟಿಪ್ಲೈ ಆಗಿ ಅಷ್ಟು ಸೆಲ್ಸ್ ಬಂದಾಗ ಅದರೆಲ್ಲದರಲ್ಲೂ ಕೂಡ ರೀಕಾಂಬಿನೆಂಟ್ ಡಿ ಎನ್ ಎ ಹೋಗಿದೆ. ಯೂಶುವಲ್ ಸಾಮಾನ್ಯವಾಗಿ ನಾವು ನೋಡೋದಾದ್ರೆ 2 ಕೊಡ್ಬೋದು ಅಷ್ಟೇ, 2 ಸೆಲ್ಸ್ ಡಿವೈಡ್ ಆದ್ರೆ ಬ್ಯಾಕ್ಟೀರಿಯಾ ಸೆಲ್ ಅಲ್ಲಿ. ಇದನ್ನ ನಾವು ಬ್ಯಾಕ್ಟೀರಿಯಾ ಸೆಲ್ ಇಂಟ್ರೊಡ್ಯೂಸ್ ಮಾಡಿದಾಗ ಆ ಬ್ಯಾಕ್ಟೀರಿಯಾ ಸೆಲ್ ಎಷ್ಟಾಗುತ್ತೆ, 2 ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಆ 2 ಸೆಲ್ ಅಲ್ಲಿ 2 ಪಡಿಬಹುದು ನಾವು ಆರ್ ಡಿ ಎನ್ ಎನ. ಕೆಲವು ಸಂದರ್ಭದಲ್ಲಿ ಬ್ಯಾಕ್ಟೀರಿಯಾ ಫೇಸ್ ಏನಾಗುತ್ತೆ, ಇಟ್ ಮಲ್ಟಿಪ್ಲೈಸ್ ರ್ಯಾಪಿಡ್ಲಿ, ತುಂಬಾ ಕ್ವಿಕ್ ಆಗಿ ರ್ಯಾಪಿಡ್ ಆದಾಗ 10 to 100 ನಾವು ತಗೊಳ್ಬಹುದು ಕಾಪೀಸ್ ಅನ್ನ ತಗೊಳ್ಬಹುದು. ಯಾವ್ದ್ರ ಮೂಲಕ, ಥ್ರೂ ವೆಕ್ಟರ್ ಕ್ಲೋನಿಂಗ್ ವೆಕ್ಟರ್ಸ್. ವೆನ್ ವಿ ಇನ್ಸರ್ಟ್ ದಿ ಪ್ಲಾಸ್ಮಿಡ್ ಆರ್ ಬ್ಯಾಕ್ಟೀರಿಯೋ ಫೇಸ್ ಟು ದಿ ಹೋಸ್ಟ್ ಬಾಡಿ ದಟ್ ಈಸ್ ಬ್ಯಾಕ್ಟೀರಿಯಲ್ ಸೆಲ್, ದೆನ್ ವಿ ಗೆಟ್ ನಂಬರ್ ಆಫ್ ಕಾಪೀಸ್ ಆಫ್ ಆರ್ ಡಿ ಎನ್ ಎ ರಿಕಾಂಬಿನೆಂಟ್ ಡಿ ಎನ್ ಎ. ದಟ್ ಡಿಪೆಂಡ್ಸ್ ಆನ್ ದಿ ನಂಬರ್ ಆಫ್ ಸೆಲ್ಸ್ ಮಲ್ಟಿಪ್ಲೈಡ್ ಆರ್ ಪ್ರೊಡ್ಯೂಸ್ಡ್ ಬೈ ದಟ್ ವೆಕ್ಟರ್ ಆರ್ ಪ್ಲಾಸ್ಮಿಡ್, ಅದರ ಮೇಲೆ ಅವಲಂಬಿತವಾಗಿದೆ. ನೆಕ್ಸ್ಟ್ ಫೀಚರ್ಸ್ ಆಫ್ ಕ್ಲೋನಿಂಗ್ ವೆಕ್ಟರ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಕ್ಲೋನಿಂಗ್ ವೆಕ್ಟರ್ಸ್. ಸೊ ಫೀಚರ್ಸ್ ಕ್ಯಾರೆಕ್ಟರ್ಸ್ ಅಂತ ಅರ್ಥ. ಫೀಚರ್ಸ್ ಆಫ್ ಕ್ಲೋನಿಂಗ್ ವೆಕ್ಟರ್ಸ್ ಇನ್ಕ್ಲೂಡ್ಸ್ ಒನ್ ಈಸ್ ಆರಿಜನ್ ಆಫ್ ರೆಪ್ಲಿಕೇಶನ್, ಆರಿಜನ್ ಆಫ್ ರೆಪ್ಲಿಕೇಶನ್ ಶಾರ್ಟ್ ಲಿ ಟರ್ಮ್ ಆಸ್ ಓರಿ ಅಂತ ಕರಿತಿರೋ ಆರಿಜನ್ ಆಫ್ ರೆಪ್ಲಿಕೇಶನ್. ದೆನ್ ಸೆಕೆಂಡ್ ಒನ್ ಈಸ್ ಕ್ಲೋನಿಂಗ್ ಸೈಟ್ಸ್, ಕ್ಲೋನಿಂಗ್ ಸೈಟ್ಸ್. ಥರ್ಡ್ ಒನ್ ಈಸ್ ವೆಕ್ಟರ್ಸ್. ಜೀನ್ ದಟ್ ಈಸ್ ಟ್ರಾನ್ಸ್ಫರ್ಡ್ ಟು ವೆಕ್ಟರ್ಸ್ ಟ್ರಾನ್ಸ್ಫರ್ಡ್ ಟು ಜೀನ್ಸ್ ಇನ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಸೊ ನಾವಿಲ್ಲಿ ನೋಡ್ಬೇಕಾಗಿರ್ತಕ್ಕಂತ ಫೀಚರ್ಸ್ ಯಾವ್ಯಾವ್ದಪ್ಪ ಅಂದಾಗ, ಒನ್ ಈಸ್ ಆರಿಜಿನ್ ಆಫ್ ರೆಪ್ಲಿಕೇಶನ್ ಕ್ಲೋನಿಂಗ್ ಸೈಟ್ಸ್ ಅಂತ ಕರಿತೇವೆ. ದೆನ್ ದಿ ವೆಕ್ಟರ್ಸ್ ದಟ್ ಈಸ್ ದಿ ಏನು ಜೀನ್ ಇದೆ, ದಟ್ ಈಸ್ ರಿಕಾಂಬಿನೆಂಟ್ ಜೀನ್ ಏನಿದೆ, ಟ್ರಾನ್ಸ್ಫರ್ಡ್ ಟು ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಇದಿಷ್ಟು ನಾವು ಸೆಲೆಕ್ಟಬಲ್ ಮಾರ್ಕರ್. ಸೆಕೆಂಡ್ ಒನ್ ತರ್ಡ್ ಒನ್ ಸೆಕೆಂಡ್ ಒನ್ ಈಸ್ ಸೆಲೆಕ್ಟಬಲ್ ಮಾರ್ಕರ್. ಸೊ ಆರಿಜಿನ್ ಆಫ್ ರೆಪ್ಲಿಕೇಶನ್, ಸೆಲೆಕ್ಟಬಲ್ ಮಾರ್ಕರ್, ಕ್ಲೋನಿಂಗ್ ಸೈಟ್ಸ್ ಅಂಡ್ ವೆಕ್ಟರ್ಸ್ ಟ್ರಾನ್ಸ್ಫಾರ್ಮ್ ಇಂಟು ದ ಜೀನ್ ಟ್ರಾನ್ಸ್ಫಾರ್ಮ್ ಇಂಟು ದಿ ಪ್ಲಾಂಟ್ಸ್ ಆರ್ ಅನಿಮಲ್ ಅನಿಮಲ್ ಡಿ ಎನ್ ಎ. ಇದಿಷ್ಟು ನಾವು ಫೀಚರ್ಸ್ ಆಫ್ ಕ್ಲೋನಿಂಗ್ ವೆಕ್ಟರ್ಸ್. ಸೊ ದಿಸ್ ಇಸ್ ಎನಫ್ ಫಾರ್ ಟುಡೇಸ್ ಕ್ಲಾಸ್. ದೆನ್ ಐ ವಿಲ್ ಟೇಕ್ ಅಪ್ ದಿ ಫೀಚರ್ಸ್ ಆಫ್ ಕ್ಲೋನಿಂಗ್ ವೆಕ್ಟರ್ಸ್ ಇನ್ ನೆಕ್ಸ್ಟ್ ಕ್ಲಾಸ್. ಟಿಲ್ ದ ಗುಡ್ ಬೈ.